ಈ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಆದಿತ್ಯ ಹೃದಯವನ್ನೇ ಉಪನ್ಯಾಸ ಮಾಡುವುದು ಅಂತ ನಾನು ಅಂದುಕೊಂಡ ಹಾಗೆ ಅದಕ್ಕೇ ಮುಂದಾಗ್ತಾ ಇದ್ದೇನೆ ಪ್ರಾಯಶಃ ಪ್ರಾಯೋಜಕರ ಮನಸ್ಸಿನಲ್ಲಿಯೂ ಅದೇ ಭಾವನೆ ಇರಬೇಕು ಅಂತ ನಾನು ಭಾವಿಸ್ತೇನೆ ಇಷ್ಟು ಹಿನ್ನೆಲೆಯಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲೂ ಒಂದು ಆದಿತ್ಯ ಹೃದಯ ಸ್ತೋತ್ರ ಉಂಟು ಅನ್ನೋದನ್ನು ನಾವು ಮರಿಬಾರದು ಅದರ ಜೊತೆಗೆ ಅದು ಇದಕ್ಕಿಂತ ಆಕಾರದಲ್ಲಿ ತುಂಬ ದೊಡ್ಡದು ಮತ್ತು ಬೇರೆ ಬೇರೆ ಕಾಮನೆಗಳ ಹಿನ್ನೆಲೆಯಲ್ಲಿ ಅದು ಹೊರಟು ಬಂದಿದೆ ಅದನ್ನು ಅನುಷ್ಠಾನ ಮಾಡಿದವರು ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಂಡವರು ನನಗೆ ಪರಿಚಿತರು ಬೇಕಷ್ಟು ಜನ ಇದ್ದಾರೆ ಅಂದ ಮಾತ್ರಕ್ಕೆ ಇದಕ್ಕೆ ಆ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ ಸ್ವಾರಸ್ಯ ನೋಡಿ ಅದನ್ನು ಅಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಇಲ್ಲಿ ಇದನ್ನು ಅಗಸ್ತ್ಯ ಮುನಿಗಳು ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡಿದರು ಇಲ್ಲ ಒಂದು ಸಣ್ಣ ಸಂಶಯ ಬರ್ತದೆ ನಮಗೆ ಏನು ಅಂದರೆ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ್ದು ಆಗಬಹುದು ಆದರೆ ನಮ್ಮ ನಿಮ್ಮಲ್ಲ ಎಲ್ಲರ ಮನಸ್ಸಿನಲ್ಲಿ ರಾಮ ಅಗಸ್ತ್ಯರಿಗೆ ಉಪದೇಶ ಮಾಡಿದ್ದಿದ್ರೆ ಏನೂ ತಪ್ಪು ಅಂತ ಅನಿಸ್ತಾ ಇರಲಿಲ್ಲ ಆದರೆ ಅಗಸ್ತ್ಯರು ರಾಮನಿಗೆ ಉಪದೇಶ ಮಾಡಿದ್ದರಿಂದ ಅಂತ ಒಂದು ಸಣ್ಣ ಸಂಶಯ ಬರ್ತದೆ ನಮಗೆ ಯಾಕೆಂದರೆ ನಮ್ಮ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಸಾಕ್ಷಾತ್ ನಾರಾಯಣ ಅವನು ಸ್ವತಃ ತಾನು ನಾರಾಯಣ ಅಂತ ಎಲ್ಲೂ ಹೇಳ್ಕೊಳ್ಲಿಲ್ಲ ಆತ್ಮಾನಂ ಮಾನುಷ್ ಮನ್ನೆ ಅಂತಲೇ ಹೇಳಿದ್ದಾನೆ ಆದರೆ ವಾಲ್ಮೀಕಿ ಮುನಿಗಳು ಅವನನ್ನು ಆ ಎತ್ತರಕ್ಕೆ ಏರಿಸಿ ಚಿತ್ರಿಸಿದ್ದಾರೆ ಅದರ ಬಗ್ಗೆ ಸಂಶಯ ಇಲ್ಲವೇ ಇಲ್ಲ ನಾರಾಯಣ ಅನ್ನೋ ವಿಷಯದಲ್ಲಿ ಇಂತಹ ಸ್ವತಃ ನಾರಾಯಣನಾದವನಿಗೆ ವಾಲ್ಮೀಕಿ ಮುನಿಗಳು ಅಲ್ಲ ಅಗಸ್ತ್ಯ ಮುನಿಗಳು ಇದನ್ನು ಉಪದೇಶಿಸುವಂತಹ ಪ್ರಮೇಯ ಇತ್ತ ಅಂತ ಒಂದು ಪ್ರಶ್ನೆ ಇದನ್ನು ಉಪದೇಶ ಮಾಡಿದ್ರಿಂದ ರಾಮನ ಯೋಗ್ಯತೆ ತಗ್ಲಿಲ್ವಾ ಅಂತ ಎರಡನೆಯ ಪ್ರಶ್ನೆ ಅದು ಸಂದರ್ಭ ಏನು ರಾಮಾಯಣದ ಯುದ್ಧ ನಡೀತಾ ಇದೆ ಮಹಾಭಾರತ ಯುದ್ಧ ಎಷ್ಟು ದಿವಸ ನಡೀತು ಅಂತ ಕೇಳಿದರೆ ಪಕ್ಕನೆ ಎಲ್ಲರೂ ಹೇಳ್ತೀರಿ ಹದಿನೆಂಟು ದಿವಸ ಅಂತ ಆದರೆ ರಾಮಾಯಣ ಯುದ್ಧ ಒಟ್ಟು ಎಷ್ಟು ದಿವಸ ನಡೆಯಿತು ಅಂತ ಕೇಳಿದ್ರೆ ಉತ್ತರ ಹೇಳೋದು ಸ್ವಲ್ಪ ಕಷ್ಟ ಏಳು ದಿನಗಳ ಕಾಲ ಯುದ್ಧ ನಡೆದಿದೆ ಆಗ ಅಲ್ಲಿ ಆರನೇ ದಿವಸ ಇಂದ್ರಜಿತು ಮತ್ತು ಕುಂಭಕರ್ಣ ಇವರೆಲ್ಲರೂ ಸಹ ತಮ್ಮ ತಮ್ಮ ಯಾತ್ರೆಯನ್ನು ಪೂರೈಸಿ ಆದ ಮೇಲೆ ಕೊನೆಗೆ ರಾವಣನ ಸರದಿ ಅವನು ಯುದ್ಧಕ್ಕೆ ಬಂದಿದ್ದಾನೆ ಬಂದಾಗ ರಾಮ ಏನು ಮಾಡಿದ್ದಾನೆ ಅಂದರೆ ರಾವಣನ ಧ್ವಜ ಇತ್ಯಾದಿಗಳನ್ನೆಲ್ಲ ಮುರಿದು ಹಾಕಿದ್ದಾನೆ ಕೊನೆಗೆ ರಾಮನ ಬಾಣಾಘಾತದಿಂದ ರಾವಣ ಮೂರ್ಛಿತನು ಆಗಿದ್ದಾನೆ ಅಂತಹ ಸಂದರ್ಭದಲ್ಲಿ ರಾವಣನ ಸಾರಥಿ ಏನಾದರೂ ಮಾಡಿ ತನ್ನ ಒಡೆಯನ್ನು ರಕ್ಷಿಸಬೇಕು ಅಂಥೇಳಿ ರಣರಂಗದಿಂದ ದೂರಕ್ಕೆ ರಥವನ್ನು ಹೊಡೆಕೊಂಡು ಹೋಗ್ತಾನೆ ಹಾಗೆ ಹೊಡೆದುಕೊಂಡು ಹೋದಾಗ ರಥವನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಅವನಿಗೆ ಎಚ್ಚರ ಆಯಿತು ಎಚ್ಚರ ಆದ ಮೇಲೆ ರಾವಣ ತನ್ನ ಸಾರಥಿಯನ್ನು ಹೊಗಳಲಿಲ್ಲ ಒಳ್ಳೆಯ ಕೆಲಸ ಮಾಡಿದೆ ನನ್ನನ್ನು ಬದುಕಿಸಿದೆ ಅಂತ ಬಾಯಿಗೆ ಬಂದಾಗಿ ಹೀನಮಾನವಾಗಿ ಅವನನ್ನು ಬೈತಾನೆ ನನ್ನನ್ನು ರಣಾಂಗಣದಿಂದ ದೂರಕ್ಕೆ ಕರೆತಂದು ಶತ್ರುವಿನ ಎದುರಿನಲ್ಲಿ ನನ್ನ ಮಾನವನ್ನು ನೀನು ಹರಾಜು ಹಾಕದೆ ಇತ್ಯಾದಿ ಇತ್ಯಾದಿ ಎಲ್ಲ ರಾವಣ ಹೇಳ್ತಾನೆ ಆಮೇಲೆ ಅವನು ಹೇಳ್ತಾನೆ ನನ್ನ ಉದ್ದೇಶ ಇದು ಯಾವುದೂ ಇರಲಿಲ್ಲ ಸದ್ಯಕ್ಕೆ ಶತ್ರುವಿನಿಂದ ನಿನ್ನನ್ನು ಪಾರು ಮಾಡಬೇಕಾದದ್ದು ಉದ್ದೇಶವಾಗಿತ್ತು ಈಗ ಮತ್ತೆ ಪುನಃ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದ ಅಷ್ಟೊತ್ತಿಗೆ ಆರನೇ ದಿವಸ ಸಂಜೆ ಆಗಿತ್ತು ಮತ್ತು ಏಳನೇ ದಿವಸ ರಾವಣನ ಹನನವಾದ ದಿನ ಅದು ಆಗಬೇಕಾದ ದಿನ ಈಗ ಹೇಳಬೇಕು ಅಂದರೆ ಆವತ್ತು ಬೆಳಗಿನ ಜಾವದಲ್ಲಿಯೇ ರಾವಣ ಬಹಳ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಯಾಕೆಂದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅಂದರೆ ಇಂದ್ರಜಿತುವಿನ ಹನನ ಹಿಂದೆ ಆಂಜನೇಯ ಬಂದು ಅಲ್ಲಿ ಮಾಡಿದಂತಹ ಉಪದ್ರವಗಳು ಮತ್ತು ಕುಂಭಕರ್ಣ ಸತ್ತಿದ್ದು ಈ ಎಲ್ಲ ಘಟನೆಗಳನ್ನು ನೋಡಿ ರಾವಣನಿಗೆ ಸ್ಪಷ್ಟ ಆಗಿದೆ ಬಂದಂಥವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವನಿಗೆ ಜ್ಞಾಪಕಕ್ಕೂ ಬಂದಿದೆ ಬ್ರಹ್ಮನತ್ರ ವರವನ್ನು ಕೇಳಬೇಕಿದ್ದರೆ ಮನುಷ್ಯರನ್ನು ಬಿಟ್ಟು ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿದ್ದ ಆ ಅಮೆಂಡ್ಮೆಂಟ್ ಮಾಡೋದಕ್ಕೆ ಅವನಿಗೆ ವ್ಯತ್ಯಾಸ ಆಗಿಬಿಟ್ಟಿತ್ತು ಅವರ ಹೆಸರನ್ನು ಬಿಟ್ಬಿಟ್ಟಿದ್ದ ಹಾಗಾಗಿ ಏನಾಯಿತು ಕೇಳಿದ್ರೆ ಅವನು ತಥಾಸ್ತು ಅಂತ ಹೇಳಿದ್ದ ಅದು ಕೇಳಿ ಆದಮೇಲೆ ಒಂದು ಭಂಡತನದಿಂದ ತನಗೆ ತಾನೇ ಅಂದ್ಕೊಂಡಿದ್ದ ಈ ಮನುಷ್ಯರಿಂದ ನನಗೇನು ಸಾವು ಬರುತ್ತೆ ಮಹಾ ಅಂತ ಈಗ ಆ ಮಾತು ಪದೇ ಪದೇ ಅವನಿಗೆ ನೆನಪಿಗೂ ಸಹ ಬರ್ತಾ ಉಂಟು ಈ ಎಲ್ಲ ಹಿನ್ನೆಲೆಯಲ್ಲಿ ಅಂದು ಫಾಲ್ಗುಣ ಮಾಸದ ಅಮಾವಾಸ್ಯೆ ಸ್ವಾರಸ್ಯ ಅಂದರೆ ರಾಮರಾವಣರ ಯುದ್ಧ ಪ್ರಾರಂಭವಾದದ್ದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ಎಂದು ರಾಮ ಹುಟ್ಟಿದ್ದು ನವಮಿ ಎಂದು ರಾಮರಾವಣ ಯುದ್ಧ ಪ್ರಾರಂಭವಾದದ್ದು ಸಹ ನವಮಿ ಎಂದು ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಸರಿಯಾಗಿ ಏಳು ದಿವಸ ಅವತ್ತು ರಾವಣ ಹೆಣವಾಗಿ ಉರುಳಬೇಕು ಆದರೆ ಸಾಯುವ ಮುನ್ನ ತನ್ನ ಪರಾಕ್ರಮವನ್ನು ತೋರಿಸಬೇಕು ಮನಸ್ಸಿನಲ್ಲಿ ಗೊತ್ತು ಅವನಿಗೆ ಇವನಿಂದಲೇ ನಾನು ಹತನಾಗ್ತೇನೆ ಎನ್ನುವಂಥದ್ದು ಆದರೂ ಸಹ ಸದ್ಯಕ್ಕೆ ಅದನ್ನು ಒಪ್ಪಳೋದಕ್ಕಾಗತ್ತಾ ಯುದ್ಧಭೂಮಿಯಲ್ಲಿ ತನ್ನ ಪರಾಕ್ರಮ ತೋರಿಸೋದು ಅಂದರೂ ತೋರಿಸೋದೆ ಹೀಗೆ ತೀರ್ಮಾನ ಮಾಡಿದಂಥ ರಾವಣ ಬಹಳ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಇದನ್ನು ಅರಿತಂಥ ರಾಮ ಬೆಳಗಿನ ಜಾವದಲ್ಲಿ ಅವನು ಸಿದ್ಧನಾಗಿ ಬಂದಿದ್ದಾನೆ ಯುದ್ಧ ಭೂಮಿಗೆ ಬಂದಿದ್ದಾನೆ ಕೋದಂಡಪಾಣಿಯಾಗಿ ನಿಂತಿದ್ದಾನೆ ಆ ಕೋದಂಡಕ್ಕೆ ತನ್ನ ಈ ಮಂಡಿಯನ್ನು ಉರಿ ಆಲೋಚನಾಪರನಾಗಿದ್ದಾನೆ ಯಾಕೆಂದರೆ ಇವತ್ತು ನಿರ್ಣಾಯಕವಾದಂಥ ಯುದ್ಧ ಹೀಗೆ ವಿಚಾರ ಮಾಡ್ತಾ ಇದ್ದಾಗ ಈ ಯುದ್ಧ ಹೇಗೆ ನಡೆಯುತ್ತೆ ಅಂತ ನೋಡೋದಕ್ಕೆ ದೇವತೆಗಳು ಗುಂಪು ಕಟ್ಟಿಕೊಂಡು ಅಲ್ಲಿಗೆ ಬಂದರು ಯಾಕೆಂದರೆ ರಾಮರಾವಣರ ಯುದ್ಧ ಹೇಗೆ ನಡೆಯುತ್ತೆ ಅಂದರೆ ಅದಕ್ಕೊಂದು ಉಪಮಾನ ಕೊಡೋದಕ್ಕಾಗೋದಿಲ್ಲ ಸಮುದ್ರ ಹೇಗುಂಟು ಅಂತಂದರೆ ಸಮುದ್ರ ಸಮುದ್ರದಂತೆ ಇರುತ್ತದೆ ಅಂತ ಹೇಳಬೇಕು ಹಾಗೆ ಆಕಾಶ ಹೇಗುಂಟು ಅಂದರೆ ಆಕಾಶದ ಹಾಗೇ ಇರತ್ತೆ ಈ ರಾಮರಾವಣರ ಯುದ್ಧ ಹೇಗಿರುತ್ತೆ ಅಂದರೆ ರಾಮರಾವಣ ಯೋರಿವ ಹೀಗೆ ಇಂಥ ಯುದ್ಧವನ್ನು ನೋಡೋದಕ್ಕೆ ದೇವತೆಗಳು ಗುಂಪು ಕಟ್ಟಿಕೊಂಡು ಬಂದಾಗ ಅವರ ಜೊತೆಗೆ ಅಗಸ್ತ್ಯರು ಅಲ್ಲಿಗೆ ಬಂದಿದ್ದಾರೆ ಅಗಸ್ತ್ಯರು ಕುಂಭ ಸಂಭವ ಕುಂಭದಿಂದ ಹುಟ್ಟಿದವರು ಮಹಾಜ್ಞಾನಿಗಳು ಅವರ ಸಾಮರ್ಥ್ಯದ ಬಗ್ಗೆ ನಿಮಗೆ ನನಗಿಂತ ಹೆಚ್ಚು ಗೊತ್ತು ಸ್ವತಃ ವಿಂಧ್ಯ ಪರ್ವತವನ್ನು ತಡೆದು ನಿಲ್ಲಿಸಿದವರು ಸೂರ್ಯನ ಗತಿಗೆ ಅವರು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸೂರ್ಯನೇ ಸ್ವತಃ ಅಗಸ್ತ್ಯರತ್ರ ಹತ್ರ ನನಗೆ ಈ ವಿಂಧ್ಯ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಅಗಸ್ತ್ಯರು ಅವನ ತೊಂದರೆಯನ್ನು ಪರಿಹರಿಸಿದವರು ಅಂದ ಮಾತ್ರಕ್ಕೆ ಸೂರ್ಯನಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಇದೆಲ್ಲ ಒಂದೊಂದು ಘಟನೆ ಒಂದು ಕೆಲಸ ಆಗುವುದಕ್ಕೆ ಒಂದು ಸನ್ನಿವೇಶ ಏರ್ಪಡಬೇಕು ಆ ಸನ್ನಿವೇಶದಲ್ಲಿ ಒಬ್ಬರ ಸಾಮರ್ಥ್ಯ ಪ್ರಕಟ ಆಗಬೇಕು ಹಾಗಿದ್ರೆ ಸೂರ್ಯ ಯಾಕೆ ಇದನ್ನು ಹೇಳಿದ ಅಂದರೆ ಲೋಕಕ್ಕೆ ಅಗಸ್ತ್ಯರ ಸಾಮರ್ಥ್ಯವನ್ನು ಪ್ರಕಟಪಡಿಸಬೇಕಾಗಿತ್ತು ಹಾಗೆಯೇ ಇಲ್ಲಿ ಸ್ವತಃ ನಾರಾಯಣನ ಸ್ಥಾನದಲ್ಲಿ ಸ್ಥಾನದಲ್ಲಿರುವಂಥ ರಾಮ ರಾವಣನಿಗೆ ಹೆದರಿ ಸೋಲುವಂಥ ಭಯ ನಿಜವಾಗಿಯೂ ಇತ್ತ ಹಾಗೆ ಒಪ್ಪಿಕೊಂಡ್ರೆ ರಾಮಾಯಣದ ಕಥಾನಾಯಕನಿಗೆ ನಾವು ಅಪಚಾರ ಮಾಡಿದಾಗೆ ಹಾಗಿದ್ರೆ ಏನು ಅಂದರೆ ಈ ವ್ಯಾಜದಿಂದ ಅಗಸ್ತ್ಯರಿಗೆ ಒಂದು ಲೋಕೋಪಕಾರಕವಾದಂತಹ ದಿವ್ಯ ಮಂತ್ರವನ್ನು ಉಪದೇಶ ಮಾಡಬೇಕಿತ್ತು ಅದಕ್ಕೆ ಈ ಒಂದು ಸಂದರ್ಭವನ್ನು ಅಗಸ್ತ್ಯರು ಬಳಸಿಕೊಂಡರು ಹಾಗಾಗಿ ಈ ಆದಿತ್ಯ ಹೃದಯ ಸ್ತೋತ್ರ ನಮಗೆ ಇಂದು ಪ್ರಾಪ್ತವಾಯಿತು ಅಂದ ಮಾತ್ರಕ್ಕೆ ಇದು ಇಲ್ಲದೇ ಇದ್ದಿದ್ದರೆ ರಾಮ ಸುತರಾಮ್ ಸೋಲುತ್ತಿದ್ದ ಅಂತ ಅರ್ಥ ಅಲ್ಲ ಇದು ರಾಮನ ಗೆಲುವಿಗಾಗಿ ಅಲ್ಲ ನಮ್ಮೆಲ್ಲರ ಗೆಲುವಿಗಾಗಿ ಅದನ್ನು ನಾವು ಮರಿಬಾರ್ದು ಇಷ್ಟು ಹಿನ್ನೆಲೆಯಲ್ಲಿ ಇದರ ಈ ಸ್ತೋತ್ರದಲ್ಲಿ ಪ್ರತಿಪಾದ್ಯನಾದವನು ಆದಿತ್ಯ ಎನ್ನುವಂಥ ಭಾವನೆ ಬಹಳಷ್ಟು ಜನರಿಗೆ ಉಂಟು ಅದು ಸತ್ಯವೂ ಕೂಡ ಹೌದು ಆದರೆ ಇಲ್ಲೊಂದು ಸ್ವಾರಸ್ಯ ಉಂಟು ಆದಿತ್ಯನೇ ಇದರ ನಿಜವಾದ ಅಭಿಮಾನಿ ದೇವತೆ ಆದದ್ದಿದ್ದರೆ ಆದಿತ್ಯ ಸ್ತೋತ್ರ ಅಂತ ಹೇಳ್ಬೋದಿತ್ತಲ್ವ ಸ್ವಲ್ಪ ವಿಚಾರ ಮಾಡಿ ಆದರೆ ಶೀರ್ಷಿಕೆ ಏನುಂಟು ಆದಿತ್ಯ ಹೃದಯ ಸ್ತೋತ್ರ ಏನು ಹಾಗಂದರೆ ಅಂದರೆ ಇಲ್ಲಿ ನೇರ ಪ್ರತಿಪಾದ್ಯನಾದವನು ಆದಿತ್ಯನಲ್ಲ ಆ ಆದಿತ್ಯನ ಮೂಲಕ ಆದಿತ್ಯ ಹೃದಯಾಂತರ್ಗತವಾದಂಥ ಪರಬ್ರಹ್ಮ ವಸ್ತುವೇ ಇಲ್ಲಿ ಸ್ತುತ್ಯ ನಿರ್ಗುಣ ನಿರಾಕಾರವಾದಂಥ ಪರಬ್ರಹ್ಮ ವಸ್ತುವನ್ನು ನಾವು ಸ್ತೋತ್ರ ಮಾಡಲಿಕ್ಕಾಗೋದಿಲ್ಲ ವೇದಾಂತ ಏನು ಹೇಳುತ್ತೆ ಅಂದರೆ ಆದಿತ್ಯೋ ಬ್ರಹ್ಮೇತ್ಯುಪಾಸೀತ ಆದಿತ್ಯ ನನ್ನ ಪರಬ್ರಹ್ಮ ಅಂತ ಉಪಾಸನೆ ಮಾಡು ಯಾಕೆಂದರೆ ಪರಬ್ರಹ್ಮ ವಸ್ತು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆ ಆದರೆ ಎಲ್ಲೆಲ್ಲಿ ತೇಜಸ್ಸಿನ ಅಂಶ ಉಂಟೋ ಅಲ್ಲಿ ಅದು ಹೆಚ್ಚು ಪ್ರಕಟವಾಗ್ತದೆ ಹಾಗಾಗಿ ಆ ಆದಿತ್ಯ ಹೃದಯಾಂತರ್ಗತವಾದಂತಹ ಪರಬ್ರಹ್ಮ ವಸ್ತುವಿನ ಸ್ತೋತ್ರ ಇದು ನಾವು ಮರಿಬಾರದು ಹಾಗಾಗಿ ಆದಿತ್ಯ ಹೃದಯ ಸ್ತೋತ್ರ ಇದಿಷ್ಟು ಈ ಇದಕ್ಕೆ ಸ್ತೋತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯ ನಮ್ಮಲ್ಲಿ ಬಹಳ ಅನಾದಿ ಕಾಲದಿಂದಲೂ ಸೂರ್ಯನ ಆರಾಧನೆ ನಡೆದುಕೊಂಡು ಬಂದಿದೆ ಎಷ್ಟರ ಮಟ್ಟಿಗೆ ಕೇಳಿದರೆ ಸಾಮಾನ್ಯವಾಗಿ ಗೊತ್ತು ಉಪನಯನ ಸಂಸ್ಕಾರವನ್ನು ಮಾಡುವಾಗ ಗಾಯತ್ರಿ ಎನ್ನುವಂಥ ಒಂದು ಮಂತ್ರವನ್ನು ಒಟುವಿಗೆ ಉಪದೇಶ ಮಾಡ್ತಾರೆ ಆ ಮಂತ್ರದಲ್ಲಿ ಪ್ರತಿಪಾದ್ಯವಾದ ದೇವತೆ ಯಾವುದು ಅಂದರೆ ಏನೇನು ಹೇಳ್ತಾರೆ ಸ್ತ್ರೀ ಅಂತ ಕೆಲವು ಜನ ಇನ್ಯಾವುದೋ ದೇವತೆ ಅಂತ ಕೆಲವು ಜನ ಅಂತ ಆದರೆ ಆ ಮಂತ್ರದಲ್ಲಿ ಪ್ರತಿಪಾದ್ಯವಾದದ್ದು ಪರಬ್ರಹ್ಮ ವಸ್ತುವೆ ಆದರೆ ಆ ಪರಬ್ರಹ್ಮ ವಸ್ತುವಿನ ಹೊರಗಿನ ರೂಪ ಸೂರ್ಯ ಹಾಗಾಗಿ ಗಾಯತ್ರಿ ಮಂತ್ರದಲ್ಲಿ ಪ್ರತಿಪಾದಿತನಾದವನು ಸಗುಣ ರೂಪದಲ್ಲಿ ಸೂರ್ಯ ಆದರೆ ನಿರ್ಗುಣ ರೂಪದಲ್ಲಿ ಪರಬ್ರಹ್ಮ ವಸ್ತು ಹಾಗಾಗಿ ನಮ್ಮಲ್ಲಿ ಸೂರ್ಯನ ಆರಾಧನೆ ಹೊಸತಲ್ಲ ತುಂಬ ಪ್ರಾಚೀನ ಕಾಲದಿಂದಲೂ ಉಂಟು ಅದರ ಜೊತೆಗೆ ನಾವೆಲ್ಲರೂ ಮನುಷ್ಯರು ನಮಗೆ ಎಷ್ಟೆಷ್ಟೋ ಕಾಮನೆಗಳಿವೆ ಬಯಕೆಗಳಿವೆ ಆದರೆ ಎಲ್ಲ ಬಯಕೆಗಳಲ್ಲೂ ಮೂಲವಾದಂತಹ ಬಯಕೆ ಯಾವುದು ಕೇಳಿದರೆ ನಾನು ಆರೋಗ್ಯವಂತನಾಗಿ ಇರಬೇಕು ಸಾಧ್ಯವಾದಷ್ಟು ಹತ್ರ ಹೋಗುವುದು ಕಡಿಮೆ ಆಗಬೇಕು ಇದು ನಮ್ಮೆಲ್ಲರ ಅಭಿಲಾಷೆ ತಪ್ಪಲ್ಲ ಹಾಗಿದ್ದರೆ ಆರೋಗ್ಯವನ್ನು ಬಯಸುವಂಥವರು ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕು ನಮ್ಮಲ್ಲಿ ಒಂದೊಂದು ದೇವತೆಗಳಿಗೆ ಒಂದೊಂದು ಉಪಾಸನೆಗೆ ಸಂಬಂಧಪಟ್ಟ ವಿಷಯವನ್ನು ತಿಳಿಸಿದ್ದಾರೆ ಈ ದೇವತೆಯನ್ನು ಉಪಾಸನೆ ಮಾಡಿದರೆ ನನಗೆ ಹೀಗಾಗತ್ತೆ ಹೀಗಾಗತ್ತೆ ಹೀಗಾಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನೇರವಾಗಿ ಯಾರು ಅಧಿದೇವತೆ ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಉಪಾಸ್ಯ ದೇವತೆ ಯಾರು ಅಂದರೆ ಸೂರ್ಯನಾರಾಯಣ ಅಥವಾ ಭಾಸ್ಕರ ಎರಡು ಒಂದೇ ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಸೂರ್ಯನ ಆರಾಧನೆಯನ್ನು ಮಾಡಿ ರೋಗ ಮುಕ್ತರಾದವರು ಬಹಳಷ್ಟು ಜನ ಹಿಂದೂ ಇದ್ದರು ಮತ್ತು ಈಗಲೂ ಇದ್ದಾರೆ ಮುಂದೂ ಇರ್ತಾರೆ ಸರ್ವರೋಗ ಹರಾತ ಸರ್ವರೋಗ ನಿವಾರಕ ಸಂಸ್ಕೃತ ಸಾಹಿತ್ಯದಲ್ಲಿ ಮಯೂರಕ ಅಂತ ಒಬ್ಬ ಕವಿ ಇದ್ದ ಅವನಿಗೆ ಈ ಕುಷ್ಠರೋಗ ಬಂದುಬಿಡ್ತು ಸಾಕಷ್ಟು ಆ ಕಾಲದಲ್ಲಿ ಆತ ಔಷಧವನ್ನು ಮಾಡಿದ ಆದರೆ ಔಷಧಗಳು ಕೆಲಸ ಮಾಡಲಿಲ್ಲ ಕೊನೆಗೆ ಆತ ಸೂರ್ಯನನ್ನು ಕುರಿತು ಒಂದು ಗ್ರಂಥವನ್ನು ರಚನೆ ಮಾಡಿದ ಅದು ಮಯೂರ ಶತಕ ಅಂತ ಬರದವನು ಮಯೂರಕ ಭಯ ಮಯೂರ ಅಂತ ಕವಿ ಸಂಬಂಧಪಟ್ಟ ವಿಷಯ ಸೂರ್ಯನಿಗೆ ಸಂಬಂಧಪಟ್ಟಂಥ ನೂರು ಶ್ಲೋಕಗಳ ಒಂದು ಗುಚ್ಛ ಹಾಗಾಗಿ ಅದಕ್ಕೆ ಮಯೂರ ಶತಕ ಅಂತಲೇ ಹೆಸರು ಬಂತು ಅದನ್ನು ಮುಗಿಸುವುದರ ಒಳಗಾಗಿ ಅವನ ಕುಷ್ಠರೋಗ ವಾಸಿಯಾಯಿತು ಅಂತ ಇತಿಹಾಸ ಹೇಳುತ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಶ್ಲೋಕಗಳು ಸಹ ಅಲ್ಲಿ ಬರ್ತವೆ ಯಾಕೆ ಹೇಳಿದೆ ಆರೋಗ್ಯಕ್ಕೆ ನೇರವಾದಂತಹ ಒಬ್ಬ ದೇವತೆ ನಮ್ಮಲ್ಲಿ ಇದ್ದರೆ ಆತ ಸೂರ್ಯನಾರಾಯಣ ಆ ಹಿನ್ನೆಲೆಯಲ್ಲಿ ಈ ಸ್ತೋತ್ರವನ್ನು ಇವತ್ತೂ ಸಹ ಪ್ರತಿದಿನವೂ ಸೂರ್ಯೋದಯದಲ್ಲಿ ಪಾರಾಯಣ ಮಾಡುವರು ಎಷ್ಟೋ ಜನ ಇದ್ದಾರೆ ಮಾಡೋದಾದ ಸೂರ್ಯೋದಯದಲ್ಲೇ ಪಾರಾಯಣ ಮಾಡಬೇಕು ಯಾಕೆಂದರೆ ಅಗಸ್ತ್ಯರು ಇದನ್ನು ರಾಮನಿಗೆ ಹೇಗೆ ಉಪದೇಶ ಮಾಡೋದು ಕೇಳಿದರೆ ಉದಯಿಸ್ತಾ ಇರುವಂಥ ಸೂರ್ಯನ ತೋರಿಸಿ ತೋರಿಸಿ ಏಷಃ ಏಷಃ ಇವನು ಇವನು ಅಂತ ಹೇಳಿ ಉಪದೇಶ ಮಾಡಿದ್ದಾರೆ ಇದರೊಳಗೆ ಸಂಸ್ಥೆಯಲ್ಲಿ ಏಷಃ ಅಂದರೆ ಇವನು ಅಂತ ಇವನು ಅಂದರೆ ಮುಂದುಗಡೆ ಇರುವಂಥ ವ್ಯಕ್ತಿಗೆ ಇವ ಏಷ ಅಂತ ಹೇಳಬೇಕು ದೂರದಲ್ಲಿದ್ದರೆ ಸಹ ಅಂತ ಹೇಳಬೇಕು ಎಲ್ಲೊಂದು ಕಡೆಗೂ ಸಹ ಅಂತ ಪ್ರಯೋಗ ಇಲ್ಲ ತಚ್ಛಬ್ಧದ ಪ್ರಯೋಗ ಇಲ್ಲ ಇದ್ದದ್ದೆಲ್ಲ ಏತಚ್ಛಬ್ದ ಪ್ರಯೋಗವೇ ಏಷಃ ನೋಡು ನಿನ್ನ ಮುಂದುಗಡೆ ಇದ್ದಾನಲ್ಲ ಇವನು ಅಂತ ಅಂದರೆ ಆ ಉದಯವಾಗ್ತಾ ಇರುವಂಥ ಸೂರ್ಯನನ್ನು ತೋರಿಸಿ ಉಪದೇಶ ಮಾಡಿದ್ದ ಆದ್ದರಿಂದ ಇದನ್ನು ಉದಯ ಕಾಲದಲ್ಲಿಯೇ ಪಠಿಸಬೇಕು ಹಾಗಾಗಿ ಒಂದು ಕ್ರಮ ಉಂಟು ಯಾಕೆಂದರೆ ಅನುಷ್ಠಾನಕ್ಕೆ ಬಂದಾಗ ಆ ಅನುಷ್ಠಾನಕ್ಕೆ ಕಾಲದ ನಿಯಮ ಉಂಟು ಅದನ್ನು ಪಾಲಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾನು ಹೇಳಿದೆ ಅದರ ಜೊತೆಗೆ ಈ ಸ್ತೋತ್ರದಿಂದ ಏನೇನು ಲಾಭ ಅಂದರೆ ಎರಡು ವಿಶೇಷವಾದಂಥ ಫಲವನ್ನು ಈ ಶ್ಲೋಕಕ್ಕೆ ಹೇಳಿದ್ದು ಕಂಡುಬರುತ್ತೆ ಒಂದು ಈ ಭೌತಿಕ ಪ್ರಪಂಚದ ಆರೋಗ್ಯ ಭಾಗ್ಯ ಎಲ್ಲರೂ ಸಹ ಬಯಸುವಂಥದ್ದು ಅದರ ಜೊತೆಗೆ ರಾಮನಿಗೆ ಈಗ ಸದ್ಯಕ್ಕೆ ರಾವಣನಿಂದ ವಿಪತ್ತು ಬಂದೀತು ಎನ್ನುವಂಥ ಅನುಮಾನ ಅಂದರೆ ನಾನು ಗೆಲ್ತೇನೋ ಸೋಲ್ತೇನೋ ವಿಜಯಿ ಆಗ್ತೇನೋ ಪರಾಜಯಿ ಆಗ್ತೇನೆ ಅನ್ನೋಂಥ ಈ ಅನುಮಾನ ಘಟ್ಟದಲ್ಲಿ ಇದ್ದಾಗ ಹೇಳಿದ್ದಾದ್ದರಿಂದ ಇದಕ್ಕೆ ಜಯಪ್ರಾಪ್ತಿ ಉಂಟು ಅಂದರೆ ಈ ಸ್ತೋತ್ರವನ್ನು ನಿರಂತರ ಪಠನ ಮಾಡಿದಾಗ ಯಾವುದೋ ಕಷ್ಟ ಯಾವುದೋ ಒಂದು ಸೋಲಿನ ಭೀತಿ ಇತ್ತು ಅಂತ ಅಂದ್ಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ನಿರಂತರ ಕೊನೆಯ ಪಕ್ಷ ಒಂದು ಮಂಡಲ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳ ಕಾಲ ಇದನ್ನು ಪಾರಾಯಣ ಮಾಡಿದರೆ ಆಗ ಖಂಡಿತವಾಗಿಯೂ ಅವರಿಗೆ ಅಪೇಕ್ಷೆ ಪಟ್ಟಂಥದ್ದು ಈಡೇರುತ್ತೆ ಆರೋಗ್ಯವನ್ನು ಬಯಸಿ ಮಾಡಿದರೆ ಅದು ಈಡೇರುತ್ತೆ ಜಯವನ್ನು ಬಯಸಿ ಮಾಡಿದರೆ ಅದು ಸಹ ಈಡೇರುತ್ತೆ ಮಧ್ಯಲ್ಲಿ ಒಂದು ಸಣ್ಣ ಸಂಶಯ ಏನು ಅಂದರೆ ಕೆಲವು ಜನರಿಗೆ ಬೆಳಗಾತ ಸುತರಾಮ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ನಾನು ಇದನ್ನು ವಾಸ್ತವಿಕವಾಗಿ ಹೇಳಬಾರದು ಯಾಕೆಂದರೆ ಇಷ್ಟು ಹೇಳಿದ ತಕ್ಷಣ ಪರವಾಗಿಲ್ಲ ಎನ್ನುವಂಥ ಭಾವನೆ ಬರ್ತದೆ ಆದರೆ ವಯಸ್ಸಿನ ಹಿನ್ನೆಲೆಯಲ್ಲಿ ಅಂತ ಅಂದ್ಕೊಳ್ಳೋಣ ಅಥವಾ ಕೆಲವು ಜನರಿಗೆ ಏನೋ ತೊಂದರೆ ಇರ್ತದೆ ಅವರು ಪ್ರತಿದಿನವೂ ಆಫೀಸಿಗೆ ಹೋಗ್ಬೇಕು ಹೋಗಬೇಕಿದ್ರೆ ಬೆಳಗ್ಗೆ ಐದು ಗಂಟೆಗೆ ಬಸ್ ಹತ್ತಬೇಕು ಇವರು ಆಫೀಸಿಗೆ ಹೋಗಿ ಎಷ್ಟೋ ಹೊತ್ತು ಆದಮೇಲೆ ಮೇಲೆ ಸೂರ್ಯೋದಯ ಆಗ್ತದೆ ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಇನ್ನು ಕೆಲವು ಜನರಿಗೆ ಅವರು ಹಾಸಿಗೆ ಮೇಲೆ ಇದ್ದಾಗಲೇ ಸೂರ್ಯೋದಯ ಆಗಿ ಎಷ್ಟೋ ಹೊತ್ತು ಆಗಿ ಹೋಗ್ಬಿಡ್ತದೆ ಅಂಥವರಿಗಾಗಿ ಅಲ್ಲ ನಾನು ಇದನ್ನು ಹೇಳ್ತಾ ಇರೋದು ಏಕೆಂದರೆ ಎಷ್ಟೋ ಜನ ಫ್ಯಾಕ್ಟ್ರಿಗೆ ಹೋಗೋರೆಲ್ಲ ಇರ್ತಾರಲ್ಲ ಅಂಥವರಿಗೆ ಎದ್ದು ನಾಲ್ಕೂವರೆಗೆ ಐದು ಗಂಟೆಗೆ ಹೊರಡೋರು ಸಹ ಇದ್ದರೂ ಈಳೂ ಇದ್ದಾರೆ ಅಂಥವರಿಗೆ ಇದನ್ನು ಅನುಷ್ಠಾನ ಮಾಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದರೆ ಬೆಳಗ್ಗೆ ಆಗೋದಿಲ್ಲವಲ್ಲ ಹೇಗೆ ಪರಿಹಾರ ಅಂದರೆ ಸಂಜೆ ಹೊತ್ತು ಸಂಧ್ಯಾಕಾಲದಲ್ಲಿ ಒಂದು ದೀಪವನ್ನು ಇರಿಸಿಕೊಂಡು ಅದು ಸೂರ್ಯ ಬಿಂಬ ಅಂತ ಭಾವಿಸಿಕೊಂಡು ಆಗ ಪಾರಾಯಣ ಮಾಡಬೇಕು ಯಾಕೆಂದರೆ ಇದು ಅನುಷ್ಠಾನದ ಒಂದು ಮುಖವೂ ಇದಕ್ಕೆ ಇರೋದಾದ್ದರಿಂದ ಇಷ್ಟನ್ನು ನಾನು ತಿಳಿಸಿದ್ದೇನೆ ಇಷ್ಟು ಆದ ಮೇಲೆ ಈಗ ನೇರವಾಗಿ ಗ್ರಂಥ ಭಾಗಕ್ಕೆ ಬರೋಣ ಇದರೊಳಗೆ ಒಟ್ಟು ಎಷ್ಟು ಶ್ಲೋಕಗಳಿವೆ ಅಂದರೆ ಮೂವತ್ತೊಂದು ಶ್ಲೋಕಗಳಿವೆ ಆ ಮೂವತ್ತೊಂದು ಶ್ಲೋಕಗಳಲ್ಲಿ ಮೊದಲು ಕೆಲವು ಸುಮಾರು ಐದು ಆರು ಶ್ಲೋಕದವರೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾತ್ಮೆಯನ್ನು ಹೇಳುವಂಥದ್ದು ಆಮೇಲೆ ಮುಂದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಲಶ್ರುತಿ ಒಟ್ಟು ಹನ್ನೆರಡು ಈ ಥರ ಶ್ಲೋಕಗಳಾಗಿ ಹೋಗ್ತವೆ ಒಟ್ಟು ನೇರವಾಗಿ ಆದಿತ್ಯನಿಗೆ ಸಂಬಂಧಪಟ್ಟಂಥ ನಾಮಗಳು ಒಟ್ಟು ಎಷ್ಟು ಶ್ಲೋಕಗಳಿವೆ ಅಂತ ಕೇಳಿದರೆ ಹತ್ತೊಂಬತ್ತು ಶ್ಲೋಕಗಳಲ್ಲಿ ಇವೆ ಹತ್ತೊಂಬತ್ತು ಶ್ಲೋಕಗಳಲ್ಲಿ ಹೊರದು ಬಂದಿವೆ ಕೆಲವು ವ್ಯಾಖ್ಯಾನಕಾರರ ಪ್ರಕಾರ ಇನ್ನೂ ಮೊದಲೇ ಅಂದರೆ ಆರನೇ ಶ್ಲೋಕದಿಂದಲೇ ಇದು ಪ್ರಾರಂಭವಾಗುತ್ತೆ ಮತ್ತು ಇನ್ನೂ ಮುಂದೆರಡು ಶ್ಲೋಕದಲ್ಲೂ ಸಹ ಅದರ ವಿಷಯ ಬರುತ್ತೆ ಅಂತ ಹೀಗೆ ಲೆಕ್ಕ ಹಾಕಿದರೆ ಇದರೊಳಗೆ ಅಷ್ಟೋತ್ತರ ಶತನಾಮಕ್ಕಿಂತ ಹೆಚ್ಚು ನಾಮಗಳು ಬರ್ತವೆ ಕಥಕ ಎನ್ನುವಂಥ ಒಬ್ಬ ವ್ಯಾಖ್ಯಾನಕಾರರು ಇದರೊಳಗೆ ಒಟ್ಟು ನೂರ ಇಪ್ಪತ್ತೈದು ನಾಮಗಳಾಗ್ತವೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಅವರ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ ಏನಿದ್ದರೂ ನೂರ ಎಂಟಕ್ಕಂತೂ ಕಡಿಮೆ ಆಗುವುದಿಲ್ಲ ಹಾಗಾಗಿ ಇದು ಒಂದು ದೃಷ್ಟಿಯಲ್ಲಿ ಇದನ್ನು ಪಾರಾಯಣ ಮಾಡುವುದು ಅಂದರೆ ಸೂರ್ಯನ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡಿದ ಹಾಗೆ ಇಷ್ಟು ನಮ್ಮ ಮನಸ್ಸಿನಲ್ಲಿ ಇರಬೇಕು ಇಷ್ಟು ಹಿನ್ನೆಲೆಯಲ್ಲಿ ಈಗ ಇದನ್ನು ಹೇಳಿದವರು ಅಗಸ್ತ್ಯರು ಅಂತ ನಾನು ಹೇಳಿದೆ ಮತ್ತು ಪರಿಸ್ಥಿತಿ ಏನು ಅಂದರೆ ನಾವು ನೇರವಾಗಿ ಈಗ ಸಮುದ್ರ ತೀರಕ್ಕೆ ಹೋಗಬೇಕು ಲಂಕೆಗೆ ಯುದ್ಧಭೂಮಿ ಬೆಳಗಿನ ಜಾವ ಫಾಲ್ಗುಣ ಮಾಸ ಅಮಾವಾಸ್ಯೆ ಸೂರ್ಯೋದಯದ ಕಾಲ ದೇವತೆಗಳು ಆಕಾಶದಲ್ಲಿ ದಂಡಾಗಿ ಬಂದಿದ್ದಾರೆ ಅಗಸ್ತ್ಯ ಮುನಿಗಳು ಸಹ ಬಂದಿದ್ದಾರೆ ಅದೆಲ್ಲವನ್ನೂ ಸಹ ಈ ಮೊದಲನೆಯ ಶ್ಲೋಕ ಹೇಳುತ್ತೆ ಅದರ ಮಧ್ಯಲ್ಲಿ ಒಂದು ವಿಷಯ ಇದಕ್ಕೆ ಸಂಬಂಧಿಸಿದ ಕೆಲವು ನ್ಯಾಸಗಳೆಲ್ಲ ಇವೆ ಅನುಷ್ಠಾನ ದೃಷ್ಟಿಯಲ್ಲಿ ಮತ್ತು ನಾನು ಅದನ್ನೆಲ್ಲ ಹೇಳೋದಿಲ್ಲ ಮುದ್ರಣವಾದಂಥ ಪುಸ್ತಕಗಳಲ್ಲಿ ಕೆಲವು ಪುಸ್ತಕಗಳೆಂದರೆ ಶುದ್ಧವಾಗಿ ಅದು ಸಿಗುವ ಪುಸ್ತಕ ಬಹಳ ವಿರಳ ಅಶುದ್ಧವಾಗಿ ಬಹಳಷ್ಟು ಪುಸ್ತಕಗಳಲ್ಲಿ ಕಂಡುಬರುತ್ತೆ ಹಾಗಾಗಿ ನಾನು ಅದರ ಅಶುದ್ಧತೆಯ ಬಗ್ಗಾಗಲಿ ಶುದ್ಧತೆಯ ಬಗ್ಗಾಗಲಿ ಹೇಳೋದಿಲ್ಲ ಪುಸ್ತಕವನ್ನು ನೋಡಿಕೊಂಡು ನೀವು ನಿಮ್ಮ ಅಕ್ಕ ಪಕ್ಕದಲ್ಲಿ ಸರಿಯಾಗಿ ತಿಳಿದವರು ಅಥವಾ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿಳುವಳಿಕೆ ಇದ್ದರೆ ಶೋಧಿಸಿಕೊಂಡು ಪಾರಾಯಣ ಮಾಡುವುದು ಹೆಚ್ಚು ಕ್ಷೇಮ ಯಾಕೆ ಅಂದರೆ ಎಷ್ಟು ಎಲ್ಲ ಪುಸ್ತಕಗಳು ತಪ್ಪುಗಳೇ ಕಂಡು ಬರ್ತವೆ ಎಲ್ಲ ಪುಸ್ತಕ ವಿಶೇಷವಾಗಿ ಕನ್ನಡದಲ್ಲಿ ಮುದ್ರಣವಾದಗಳಿಗೆ ಸಂಸ್ಥದಲ್ಲಿ ಮುದ್ರಣವಾದದ್ದು ವಿರಳ ನೇರವಾಗಿ ರಾಮಾಯಣ ಸಿಗ್ತದೆ ಅಲ್ಲಿ ನ್ಯಾಸಾದಿಗಳೆಲ್ಲ ನೇರವಾಗಿ ನಿಮಗೆ ಸಿಗುವುದಿಲ್ಲ ಒಂದು ಶಬ್ದಲ್ಲಿ ಹೀಗೀಗೆ ಮಾಡಬೇಕು ಅಂತ ಹೇಳಿಬಿಟ್ಟುಬಿಡ್ತಾನೆ ತೀರಾ ಆಳವಾಗಿ ಸಂಸ್ಕೃತ ಪರಿಚಯ ಇದ್ದವರಿಗೆ ಮಾತ್ರ ಅದು ಸಾಧ್ಯ ಸಾಮಾನ್ಯ ಪರಿಚಯ ಇದ್ದವರಿಗೆ ಅದು ಆಗೋದಿಲ್ಲ ಅಷ್ಟು ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ನೇರ ವಿಷಯ ನೋಡೋಣ ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯ ಸ್ಥಿತಂ ರಾವಣಂ ಜಾಗ್ರತೋ ದೃಷ್ಟ ಯುದ್ಧಾಯ ಸಮುಪಸ್ಥಿತಂ ತತಃ ಅಂದರೆ ಆಮೇಲೆ ಆಮೇಲೆ ಅಂದರೆ ನಾನು ಘಟನೆ ಹೇಳಿದ್ನಲ್ಲ ಹಿಂದೇನೆಲ್ಲ ಆಯಿತು ಅಂತ ಆ ಹಿನ್ನೆಲೆಯಲ್ಲಿ ಮಾರನೇ ದಿವಸ ಏಳನೇ ದಿನ ಬೆಳಗಿನ ಜಾವದಲ್ಲಿ ಯುದ್ಧ ಪರಿಶ್ರಾಂತಂ ಯುದ್ಧದಿಂದ ಸಾಕಷ್ಟು ರಾಮನು ಸಹ ಹಣ್ಣಾಗಿದ್ದಾನೆ ಏಕೆಂದರೆ ಆರು ದಿನಗಳ ಯುದ್ಧ ನಡೆದಿದೆ ಆ ಕಡೆ ರಾವಣನು ಹಣ್ಣಾಗಿದ್ದಾನೆ ಕೊನೆಯ ದಿನ ಇಂದು ರಾವಣನ ಕಡೆಗೆ ಉಳಿದವನು ರಾವಣ ಮಾತ್ರ ಹಾಗಾಗಿ ಈ ಯುದ್ಧದಲ್ಲಿ ಗೆಲುವು ಸೋಲು ಯಾರಿಗೆ ಎನ್ನುವಂತಹ ಪ್ರಶ್ನೆ ಆ ಹಿನ್ನೆಲೆಯಲ್ಲಿ ರಾಮ ಸಮರೇ ಚಿಂತೆಯ ಸ್ಥಿತಂ ಚಿಂತಾಕ್ರಾಂತನಾಗಿ ನಿಂತಿದ್ದಾನೆ ಅದರ ಜೊತೆಗೆ ಮುಂದುಗಡೆಗೆ ರಾವಣಂಚ ಅಗ್ರತೋ ದೃಷ್ಟ ತನ್ನ ಮುಂದುಗಡೆಗೆ ಅಗ್ರತ ಮುಂದುಗಡೆಗೆ ರಾವಣನನ್ನು ನೋಡಿದ ಅವನು ಹೇಗೆ ಬಂದಿದ್ದಾನೆ ಅಂದರೆ ಯುದ್ಧಾಯ ಸಮುಪಸ್ಥಿತಂ ನಿನ್ನೆ ದಿವಸ ನನ್ನನ್ನು ನೀನು ಎಚ್ಚರ ತಪ್ಪಿಸಿ ಕಳಿಸಿದ್ಯಲ್ಲ ಇವತ್ತು ನಿನ್ನೆ ಎಚ್ಚರಿಗಿಡಿಸ್ತೇನೆ ನೋಡು ನಿನ್ನ ಎಚ್ಚರ ತಪ್ಪಿಸ್ತೇನೆ ನೋಡು ಎನ್ನುವಂತಹ ಅತಿಯಾದ ಹುಮ್ಮಸದಲ್ಲಿ ರಾವಣ ಬಂದ ಹಾಗೆ ಕಾಣಿಸ್ತಾ ಇದೆ ರಾಮ ಅವನನ್ನು ದೂರದಿಂದ ದಿಟ್ಟಿಸಿ ನೋಡಿದ್ದಾನೆ ದಿಟ್ಟಿಸಿ ನೋಡಿದಾಗ ರಾವಣ ಮನಸ್ಸಿನಲ್ಲಿ ಓಹೋ ಏನೋ ಸ್ವಲ್ಪ ಇವತ್ತು ತೊಡಕು ಎದುರಾಗಬಹುದೇನು ಎನ್ನುವಂಥ ಒಂದು ಸಂಶಯದ ಲೇಷ ಬಂತು ರಾಮನ ಸಂಶಯ ಬಂದಿ ರಾಮನಿಗೆ ಸಂಶಯ ಬಂದ ತಕ್ಷಣ ದೇವತೆಗಳ ದಂಡು ಬಂತು ನಮಗೆ ಸಂಶಯ ಬಂದರೆ ದೇವತೆಗಳು ಬರೋದಿಲ್ಲ ಆದರೆ ರಾಮನಿಗೆ ಸಂಶಯ ಬಂದಾಗ ದೇವತೆಗಳು ಬಂದರು ಅಗಸ್ತ್ಯ ಮುನಿಗಳು ಬಂದರು ದೈವತೈಶ್ಚ ಸಮಾಗಮ್ಯ ದೇವತೆಗಳೊಂದಿಗೆ ಕೂಡಿಕೊಂಡು ದೃಷ್ಟುಂ ಅಭ್ಯಾಗತೋ ರಣಂ ರಾಮನನ್ನು ನೋಡೋದಕ್ಕೆ ಅಂಥೇಳಿ ಬಂದ್ರಂತೆ ಯಾರು ಅಂದರೆ ಉಪಾಗಮ್ಯ ಹತ್ತಿರಕ್ಕೂ ಬಂದರಂತೆ ಅಬ್ರವೀತ್ ರಾಮಂ ರಾಮನನ್ನು ಕುರಿತು ಹೇಳಿದರು ಯಾರು ಅಗಸ್ತ್ಯೋ ಭಗವಾನ್ ತದಾ ಸಾಕಷ್ಟು ಪಾಠಭೇದಗಳು ಅಲ್ಲಲ್ಲಿ ಕಂಡುಬರ್ತವೆ ಅಗಸ್ತ್ಯೋ ಭಗವಾನ್ ಋಷಿ ಅಂತಲೂ ಕೆಲವು ಪುಸ್ತಕದಲ್ಲಿದೆ ಅಗಸ್ತ್ಯೋ ಭಗವಾನ್ ತದಾ ನಾನು ಸಾಕಷ್ಟು ರಾಮಾಯಣದ ಮೂಲ ಪ್ರತಿಯನ್ನೇ ಇಟ್ಕೊಂಡು ಹೇಳ್ತಾ ಇದ್ದೇನೆ ಅಷ್ಟಾದರೂ ರಾಮಾಯಣದಲ್ಲೂ ಕೆಲವು ಪ್ರತಿಗಳಲ್ಲಿ ಪಾಠಭೇದ ಉಂಟು ಇದು ಒಂದು ಎಚ್ಚರಿಕೆ ನಿಮಗಿರಬೇಕು ಅದರ ಜೊತೆಗೆ ಇದು ಸೂರ್ಯನಿಗೆ ಸಂಬಂಧಿಸಿದ ವಿಷಯ ಸಗುಣ ರೂಪದ ನೆಲೆಯಲ್ಲಿ ನಿಂತು ನೋಡಿದಾಗ ಹೇಳೋದಾದ್ದರಿಂದ ಎಷ್ಟೋ ಶಬ್ದಗಳು ಪದಗಳು ಪುನರುಕ್ತವಾಗ್ತವೆ ಅದನ್ನೂ ಮರಿಬಾರದು ಈ ಎರಡು ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಇಷ್ಟು ಹಿನ್ನೆಲೆಯಲ್ಲಿ ಅಗಸ್ತ್ಯ ಮುನಿಗಳು ಬಂದು ರಾಮನಿಗೆ ಹೇಳಿದರು ಏನು ಹೇಳಿದರು ಅಂದರೆ ರಾಮ ರಾಮ ಮಹಾಬಾಹೋ ಶೃಣು ಸನಾತನಂ ಏನ ಸರ್ವಾನ್ ಅರೀನ್ ವತ್ಸ ಸಮರೇ ವಿಜಯಿಷ್ಯಸಿ ವಿಜಯಿಷ್ಯಸೆ ಅಂತ ಪಾಠ ಆಗಬೇಕು ವಿಜಯಿಷ್ಯಸಿ ಅನ್ನೋದು ಸರಿಯಾದ ಪ್ರಯೋಗ ಅಲ್ಲ ಏನು ಮಹಾಬಾಹೋ ರಾಮ ರಾಮ ಮಹಾಬಾಹು ಅಂದರೆ ನೀಳವಾದಂಥ ತೋಳಗಳುಳ್ಳವನು ಅಗಸ್ತ್ಯರ ಸಂಬೋಧನೆಯಲ್ಲಿಯೇ ಒಂದು ಸ್ವಾರಸ್ಯ ಉಂಟು ನಿನ್ನ ಈ ದೇಹದ ಲಕ್ಷಣವನ್ನು ನೋಡಿದಾಗ ಈ ನಿನ್ನ ನೀಳವಾದ ತೋಳನ್ನು ನೋಡಿದಾಗ ನಿನಗೆ ಸೋಲಿಲ್ಲ ಅನ್ನೋದು ನನಗೆ ನಿಖರವಾಗಿ ಗೊತ್ತು ಆದರೆ ನಿನಗೆಲ್ಲೋ ಒಂದು ಕಡೆಗೆ ಸಂಶಯ ಬಂದಿದೆಯಲ್ಲ ಆ ಸಂಶಯ ಪರಿಹಾರಕ್ಕೋಸ್ಕರ ನಾನು ಹೇಳೋದನ್ನು ಕೇಳು ಅಷ್ಟೇ ಯಾಕೆ ಅಂದರೆ ಶೃಣು ಗುಹ್ಯಂ ಸನಾತನಂ ನಿನಗೊಂದು ರಹಸ್ಯವಾದ ವಿಷಯವನ್ನು ಹೇಳ್ತೇನೆ ಅದು ಗುಹ್ಯ ಗುಹ್ಯ ಅಂದರೆ ರಹಸ್ಯ ಅಂತ ರಹಸ್ಯ ಅಷ್ಟೇ ಅಲ್ಲ ಅದು ಸನಾತನಂ ತುಂಬ ಪ್ರಾಚೀನವಾದದ್ದು ಅಂತ ಒಂದು ಅರ್ಥ ಅದರ ಜೊತೆಗೆ ಸನಾತನ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು ಏನು ಅಂದರೆ ಸರ್ವಕಾಲೇ ಸನಃಪ್ರೋಕ್ತ ವಿದ್ಯಮಾನೋ ತನಸ್ಮೃತ ಯಾವುದು ಎಲ್ಲ ಕಾಲದಲ್ಲೂ ಇರುತ್ತೋ ಅದಕ್ಕೆ ಸನಾತನ ಅಂತ ಹೆಸರು ಸರ್ವಕಾಲೇ ಸನಃ ಪ್ರೋಕ್ತ ಸನಃ ಅಂದರೆ ಎಲ್ಲ ಕಾಲದಲ್ಲೂ ಅಂತ ಅರ್ಥ ತನ ಅಂದರೆ ಇರುವುದು ಅಂತ ಅರ್ಥ ಯಾವುದು ಎಲ್ಲ ಕಾಲದಲ್ಲೂ ಇರುತ್ತೋ ಅಂತಹ ರಹಸ್ಯವಾದ ವಿಷಯವನ್ನು ನಿನಗೆ ಹೇಳ್ತೇನೆ ಅಂತ ಯಾವುದು ಎಲ್ಲ ಕಾಲದಲ್ಲೂ ಇದ್ದು ರಹಸ್ಯವಾಗಿ ಇರುವುದು ಅಂದರೆ ಇದ್ದರೂ ಸಹ ನಮಗೆ ಗೊತ್ತಾಗಬಾರದು ಅಂಥದ್ದು ರಹಸ್ಯ ಅದರ ಎಲ್ಲ ಕಾಲದಲ್ಲೂ ಇರಬೇಕು ಎಲ್ಲ ಕಾಲದಲ್ಲೂ ಅಂದರೆ ಈ ಪ್ರಪಂಚ ಇದ್ದಾಗಲೂ ಪ್ರಪಂಚ ಇಲ್ಲದೆ ಇದ್ದಾಗಲೂ ಇರುವಂಥ ರಹಸ್ಯ ವಿಷಯ ಯಾವುದು ಅಂದರೆ ಪರಬ್ರಹ್ಮ ವಸ್ತು ಮಾತ್ರ ಯಾಕೆ ನಾವೆಲ್ಲರೂ ಅದರ ಸ್ವರೂಪವೇ ಆದರೂ ಸಹ ಅಲ್ಲ ಅದೇ ನಮ್ಮ ಸ್ವರೂಪ ಆಗಿದ್ದರೂ ಸಹ ನಾವು ಅದಕ್ಕೆ ಬೆನ್ನು ಹಾಕಿದ್ದೇವೆ ಅಂದರೆ ಅದಕ್ಕಿಂತ ದೊಡ್ಡ ರಹಸ್ಯ ಇನ್ನೇನು ರೀ ಉಂಟು ಅದಕ್ಕಿಂತ ದೊಡ್ಡ ಗುಟ್ಟು ಇನ್ನೇನುಂಟು ನಮ್ಮೊಳಗೇ ಉಂಟು ಆಗ ನಮಗೆ ಗೊತ್ತಿಲ್ಲ ಇದಲ್ವ ರಹಸ್ಯ ಹಾಗಾಗಿ ಅತ್ಯಂತ ರಹಸ್ಯವಾದದ್ದನ್ನು ಹೇಳ್ತೇನೆ ಇದು ಸನಾತನವಾದಂಥದ್ದು ಅಂದರೆ ಇದು ಹಿಂದೂ ಇತ್ತು ಈಗಲೂ ಇರ್ತದೆ ಮುಂದೂ ಇರ್ತದೆ ಮುಂದೂ ಸಹ ಇರುವಂಥದ್ದು ಇದಕ್ಕೆ ಅಳಿವಿಲ್ಲ ಹಾಗಾಗಿ ಅಳಿವಿಲ್ಲದ ವಿಚಾರಕ್ಕೆ ಸನಾತನವಾದ ವಿಚಾರ ಅಂತ ನಮ್ಮಲ್ಲಿ ಬಂದಿದೆ ಅಷ್ಟು ಹಿನ್ನೆಲೆಯಲ್ಲಿ ಅದು ಯಾವುದು ಅಂತಂದರೆ ನೇರ ಹೇಳೋದಿಲ್ಲ ಅವರು ಏನ ಅದನ್ನು ನೀನು ಹೇಳಿದ್ರಿಂದ ಏನಾಗತ್ತೆ ಅನುಷ್ಠಾನ ಮಾಡಿದ್ರಿಂದ ಏನಾಗತ್ತೆ ಪಠನ ಮಾಡಿದ್ರಿಂದ ಏನಾಗತ್ತೆ ಅಂದರೆ ಸರ್ವಾನ್ ಅರೀನ್ ನಿನ್ನ ಎಲ್ಲ ಶತ್ರುಗಳನ್ನು ಸಹ ಸಮರೇ ವಿಜಯಿಷ್ಯಸೆ ಯುದ್ಧದಲ್ಲಿ ನೀನು ಗೆಲ್ಲತೀಯೇ ಪಾಠ ವಿಜಯಿಷ್ಯಸೆ ಅಂತಲೇ ಇರಬೇಕು ಯಾಕೆಂದರೆ ಸಂಸದ ಜಿ ಜಯೇ ಎನ್ನುವಂಥ ಧಾತು ಅದು ಉಭಯಪತಿ ಆದರೆ ಅದಕ್ಕೆ ವಿ ಅನ್ನು ಉಪಸರ್ಗ ಸೇರಿದಾಗ ಅದು ಆತ್ಮನೇ ಪದವಿ ಆಗ್ತದೆ ಹಾಗಾಗಿ ವಿಜಯಿಷ್ಯಸೇ ಅಂತಲೇ ಹೇಳಬೇಕು ಎಷ್ಟೋ ಮುದ್ರಿತವಾದ ಪುಸ್ತಕಗಳು ವಿಜಯಿಷ್ಯಸಿ ಅಂತ ಇದೆ ಹಾಗಿದ್ದರೆ ಅದು ತಪ್ಪು ಪ್ರಯೋಗ ಇಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ರಾಮ ಕೇಳಿರಬೇಕು ಅಲ್ಲ ಸನಾತನವಾದದ್ದು ಅಂತೀರಿ ರಹಸ್ಯವಾದದ್ದು ಅಂತೀರಿ ಅದು ಯಾವುದು ಸ್ವಲ್ಪ ಬೇಗ ಹೇಳಬಾರ್ದಾ ಅಂದರೆ ಆಗ ಅಗಸ್ತ್ಯ ಮುನಿಗಳು ಹೇಳ್ತಾರೆ ಆದಿತ್ಯ ಹೃದಯ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇನ್ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ ಏನು ಅಂದರೆ ಆದಿತ್ಯ ಹೃದಯ ಆ ಆದಿತ್ಯ ಎನ್ನುವಂಥ ಶಬ್ದ ಮುಂದೆ ಬರುತ್ತೆ ಆಗಿ ವಿವರಣೆ ಕೊಡ್ತೇನೆ ಆದರೆ ನಾನು ಆಗಲೇ ಹೇಳಿದಂಥ ಶಬ್ದ ಇಲ್ಲಿ ಬಂದುಬಿಡ್ತು ಆದಿತ್ಯ ಹೃದಯಂ ಅಂತ ಅಂದರೆ ಇದು ಆದಿತ್ಯನ ಹೃದಯಾಂತರ್ಗತವಾದಂತಹ ತತ್ವ ಅವನ ಹೃದಯಾಂತರ್ಗತವಾದ ತತ್ವ ತತ್ವ ಅಂತ ಹೇಳಿದ್ರಿಂದಲೇ ಮೇಲ್ನೋಟಕ್ಕೆ ಅವನೇ ಕಾಣೋದು ಸದ್ಯಕ್ಕೆ ಅವನೇ ಅಂತಲೇ ಇಟ್ಕೋ ಮತ್ತು ಇದು ಎಂಥದ್ದು ಅಂದರೆ ಪುಣ್ಯಂ ಪುಣ್ಯಕರವಾದದ್ದು ಅಂದರೆ ಈ ಕಾಮನೆಯನ್ನು ಅದು ಈಡೇರಿಸುವಂಥದ್ದು ನೀನು ಯಾವ ಉದ್ದೇಶದಿಂದ ಅದನ್ನು ಮಾಡ್ತೀಯೋ ಅದನ್ನು ಅದು ಈಡೇರಿಸುತ್ತೆ ಸದ್ಯಕ್ಕೆ ನಿನ್ನ ಕಾಮನೆ ಏನು ನಾನು ನಿನ್ನ ಹತ್ರ ಏನು ಕಾಮನೆ ಅಂತ ಕೇಳೋದಿಲ್ಲ ನಾನೇ ಹೇಳಿಬಿಡ್ತೇನೆ ನಿನಗೆ ಅಪೇಕ್ಷಿತವಾದದ್ದು ಸರ್ವಶತ್ರು ವಿನಾಶನಂ ನಿನ್ನ ಶತ್ರು ಸಂಹಾರ ಆಗಬೇಕು ಆ ಕೆಲಸವನ್ನು ಇದು ಮಾಡುತ್ತೆ ಇದಕ್ಕೆ ಆ ಶಕ್ತಿ ಉಂಟು ಒಂದು ಮತ್ತೆರಡನೇದು ಜಯಾವಹಂ ಇದು ಜಯವನ್ನು ತಂದು ಕೊಡುತ್ತೆ ಇದನ್ನು ನಿರಂತರ ಪಠಿಸುವವನಿಗೆ ಸೋಲು ಎನ್ನುವುದು ಇಲ್ಲವೇ ಇಲ್ಲ ಏಕೆಂದರೆ ಅಲ್ಲೊಂದು ಶಬ್ದ ಹೇಳ್ತಾರೆ ಸನಾತನಂ ಹಿಂದೂ ಇದು ಇತ್ತು ಅಂತ ಹೇಳಿದ್ರಿಂದಲೇ ಹಿಂದೂ ಸಹ ಇದನ್ನು ಪಠಿಸಿ ವಿಜಯಶಾಲಿಗಳಾದವರು ನನಗೆ ಗೊತ್ತು ಎನ್ನುವಂಥ ಹೇಳುವ ಧ್ವನಿಯಲ್ಲಿ ಅಗಸ್ತ್ಯರಿ ಈ ಮಾತನ್ನು ಹೇಳ್ತಾರೆ ಹಾಗಾಗಿ ಜಯಾವಹಂ ಇದನ್ನು ನಿತ್ಯಂ ಜಪೇಚ್ ಪ್ರತಿದಿನವೂ ಜಪಿಸಬೇಕು ಆಗದೇ ಇದ್ದರೆ ಕೊನೆಯ ಪಕ್ಷ ಭಾನುವಾರ ಬೆಳಗ್ಗೆನಾದರೂ ಸಹ ಹೇಳಬೇಕು ಹಾಗೆ ಹೇಳಿದರೆ ಏನಾಗುತ್ತೆ ಅಂದರೆ ಅಕ್ಷಯ್ಯಂ ಪರಮಂ ಶಿವಂ ಕ್ಷಯ ಅಂದರೆ ನಾಶ ಅಂತ ಇದನ್ನು ಹಾಗೆ ನಿರಂತರ ಪಠಿಸಿದರೆ ಪಾರಾಯಣ ಮಾಡಿದರೆ ಅರ್ಥ ತಿಳಿದು ಪಠಿಸಿದರೆ ಏನಾಗುತ್ತೆ ಅಂದರೆ ಪರಮಂ ಶಿವಂ ಅಕ್ಷಯಂ ಅಂತ ಕ್ಷಯ ಅಂದರೆ ನಾಶ ಅಕ್ಷಯ ಅಂದರೆ ನಾಶ ಇಲ್ಲದೆ ಇರುವಂಥದ್ದು ಅಷ್ಟೇ ಅಲ್ಲ ಇದು ಒಂದೇ ವಿಶೇಷ ಸಾಲದು ಅಂತ ಇನ್ನೊಂದು ವಿಶೇಷಣ ಸೇರಿಸ್ತಾರೆ ಅವರು ಪರಮಂ ಅಂತ ಅತ್ಯಂತ ಉತ್ಕೃಷ್ಟವಾದಂತಹದ್ದು ಅಂತ ಎಲ್ಲಕ್ಕಿಂತ ಎತ್ತರವಾದದ್ದು ಅಂತ ಅರ್ಥ ಅದಕ್ಕೆ ಶಿವಂ ಅಂದರೆ ನಿನಗೆ ಶಿವವಾಗ್ತದೆ ಅಂತ ಶಿವ ಅನ್ನೋದಕ್ಕೆ ಅರ್ಥ ಅಪವರ್ಗ ಮೋಕ್ಷ ಅಂತ ಅರ್ಥ ಅಲ್ಲ ಹಾಗಿದ್ರೆ ಯುದ್ಧಭೂಮಿಯಲ್ಲಿ ಮೋಕ್ಷ ವಿಷಯ ಯಾಕ್ರಿ ಸದ್ಯಕ್ಕೆ ಅಂತ ನೀವು ಕೇಳ್ಬೋದು ಲೌಕಿಕ ಆಸೆಗೆ ಸಂಬಂಧಪಟ್ಟ ಹಾಗೆ ಎರಡನ್ನು ಆಗಿದೆ ಸರ್ವಶತ್ರು ವಿನಾಶನಂ ಅಂತ ಒಂದು ಆಮೇಲೆ ಏನೋ ಶಬ್ದ ಉಂಟು ಜಯಾವಹಂ ಐಹಿಕ ಫಲವನ್ನು ಕೊಡುವಂಥದ್ದು ಇವೆರಡೂ ಸಹ ಅಂದರೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಯಸುವಂಥ ಸರ್ವಶತ್ರು ವಿನಾಶನ ಮತ್ತು ವಿಜಯಪ್ರಾಪ್ತಿ ಇದೆರಡನ್ನೂ ಇದು ಕೊಡುತ್ತೆ ಆದರೆ ಮನುಷ್ಯನ ಬಯಕೆ ಅಷ್ಟಕ್ಕೆ ಏನು ಯಾಕೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಒಂದು ದಿವಸ ಸಾಯ್ತೇವೆ ಅಂತ ಅಷ್ಟು ಗೊತ್ತು ನಮಗೆ ಆಮೇಲೆ ಮತ್ತು ಪುನಃ ಸ್ವರ್ಗವೋ ಮೋಕ್ಷವೋ ಏನೋ ಒಂದು ಇದೆಯಂತೆ ಅಂತ ನಾವು ಅಷ್ಟು ಕೇಳಿದ್ದೇವೆ ಇದ್ರೆ ನನಗೆ ಯಾಕೆ ಸಿಗಬಾರ್ದು ಒಂದು ಆಸೆ ಸಹಜವಾಗಿ ಅದಕ್ಕೋಸ್ಕರ ಇಲ್ಲಿ ಫಲಶ್ರುತಿಯನ್ನು ಮೊದಲೇ ಹೇಳ್ತಾರೆ ಶಿವಂ ಪರಮಂ ಶಿವಂ ಅಂದರೆ ಆ ಪರಮವಾದ ಶಿವ ಅಂದರೆ ಮೋಕ್ಷ ಅಂತ ಅರ್ಥ ಅಪವರ್ಗವನ್ನು ಇದು ಕೊಡುತ್ತೆ ಅಂದರೆ ಏನು ಹೇಳಿದಂಗಾಯಿತು ಇದನ್ನು ಭೌತಿಕವಾದಂಥ ಕಾಮನೆ ಉದ್ದೇಶದಿಂದಲೂ ಪಠಿಸಬಹುದು ಶತ್ರುನಾಶಕ್ಕಾಗೂ ಪಠಿಸಬಹುದು ವಿಜಯಪ್ರಾಪ್ತಿಗಾಗೂ ಪಠಿಸಬಹುದು ತನಗಿದೆರಡು ಬೇಡಪ್ಪ ಮೋಕ್ಷ ಬೇಕು ಅಂತ ಇದ್ದರೆ ಅದನ್ನು ಸಹ ನೇರವಾಗಿ ಆ ಸಂಕಲ್ಪ ಮಾಡಿಯೂ ಸಹ ಇದನ್ನು ಹೇಳಬಹುದು ಇದರ ಸಂಕಲ್ಪದಲ್ಲಿ ಈ ಎರಡೂ ವಿಷಯವೂ ಸಹ ಬರುತ್ತೆ ಏನು ಅಂದರೆ ಆದಿತ್ಯ ಸ್ತೋತ್ರ ಮಹಾಮಂತ್ರ ಅಗಸ್ತ್ಯೋ ಭಗವಾನ್ ಋಷಿ ಅಂತ ಇದನ್ನು ಮೊಟ್ಟ ಮೊದಲು ರಾಮನಿಗೆ ಉಪದೇಶ ಮಾಡಿದವನಾದ್ರಿಂದ ಆ ಋಷಿಗೆ ನಮಸ್ಕಾರ ಮಾಡಬೇಕು ಹೀಗೆ ತಲೆಮೆಯ ಕೈ ಇಡೋದನ್ನು ನಮಸ್ಕಾರ ಮಾಡೋದು ಅಂತ ಅರ್ಥ ಅವನನ್ನು ಸ್ಮರಿಸಿ ನಮನ ಮಾಡುವಂಥದ್ದು ಆದಿತ್ಯೋ ಭಗವಾನ್ ಋಷಿ ಆಯಿತು ಆಮೇಲೆ ಮುಂದೆ ಇದನ್ನು ಶ್ಲೋಕ ರೂಪದಲ್ಲಿ ಅಗಸ್ತ್ಯರು ಹೇಳಿದ್ದಾರೆ ಶ್ಲೋಕ ಅಂದ ತಕ್ಷಣ ಅದಕ್ಕೊಂದು ಮೀಟರ್ ಛಂದಸ್ ಇರಬೇಕು ಅದು ಯಾವ ಛಂದಸ್ಸಿನಲ್ಲಿದೆ ಅಂದರೆ ಅನುಷ್ಟುಪ್ ಛಂದ ಆ ಛಂದಸ್ಸನ್ನು ನಾವು ನುಡಿಯುವಂಥದ್ದು ದೇಹದ ಯಾವ ಇಂದ್ರಿಯದಿಂದ ಅಂದರೆ ವಾಗಿಂದ್ರಿಯದಿಂದ ವಾಗಿಂದ್ರಿಯ ಎಲ್ಲುಂಟು ಇಲ್ಲುಂಟು ಹಾಗಾಗಿ ಆ ಛಂದಸ್ಸನ್ನು ನಾನು ಈ ವಾಗಿಂದ್ರಿಯದಿಂದ ನುಡಿತಾ ಇದ್ದೇನೆ ಅಂತ ಈ ಅವಯವನ್ನು ಸ್ಪರ್ಶ ಮಾಡಬೇಕು ಹಾಗಾಗಿ ಅನುಷ್ಟುಪ್ ಛಂದ ಆಯಿತು ಈ ಅನುಷ್ಟುಪ್ ಛಂದಸ್ಸಿನಿಂದ ಪ್ರತಿಪಾದ್ಯನಾದಂಥ ದೇವತೆ ಯಾರಪ್ಪ ಅಂದರೆ ಹೃದಯಭೂತಃ ಭಗವಾನ್ ಬ್ರಹ್ಮ ಪರಬ್ರಹ್ಮ ವಸ್ತು ಹಾಗಾಗಿ ಆ ಹೃದಯವನ್ನು ಆ ಧ್ಯೇಯ ವಸ್ತುವನ್ನು ನಾನು ಹೃದಯದಲ್ಲಿ ಧ್ಯಾನ ಮಾಡ್ತೇನೆ ಅಂತ ಹೇಳುವುದಕ್ಕೋಸ್ಕರ ಈ ನಮ್ಮ ಕರ್ಮೇಂದ್ರಿಯವನ್ನು ಹೃದಯಕ್ಕೆ ಸ್ಪರ್ಶ ಮಾಡಿಕೊಳ್ಬೇಕು ಇದೆಲ್ಲ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಥ ಭಾಗ ಇಷ್ಟಾದ ಮೇಲೆ ನೋಡಿ ನಿರಸ್ತ ಅಶೇಷ ವಿಘ್ನತೆಯ ಬ್ರಹ್ಮವಿದ್ಯಾಸಿದ್ಧೌ ಬ್ರಹ್ಮವಿದ್ಯಾಸಿದ್ಧಿ ಅಂದರು ಒಂದೇ ಆ ಸಿದ್ಧಿ ಅಂದರೆ ಮೋಕ್ಷ ಹಾಗಂದರೂ ಒಂದೇ ಅದಕ್ಕೋಸ್ಕರ ಅಥವಾ ಸರ್ವತ್ರ ವಿಜಯ ಸಿದ್ಧೌಚ ಹೀಗೆ ಈ ಎರಡು ವಿಶೇಷವಾದಂಥ ಕಾಮನೆಗಳನ್ನು ಸಹ ಇದು ಈಡೇರಿಸುತ್ತೆ ಇಷ್ಟು ಆದ ಮೇಲೆ ಮತ್ತೆ ನೇರವಾಗಿ ಮುಂದಿನ ಐದನೆಯ ಶ್ಲೋಕ ಈ ಶ್ಲೋಕದಲ್ಲಿ ಐಹಿಕ ಫಲಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹೇಳಿದ್ದಾಯಿತು ವಿಜಯಾವಹಮ್ ಅಂತ ಆ ಐಹಿಕ ಫಲವನ್ನೇ ಸ್ವಲ್ಪ ವಿಸ್ತರಿಸಿ ಐದನೇ ಶ್ಲೋಕ ಹೇಳುತ್ತೆ ಸರ್ವಮಂಗಲ ಮಾಂಗಲ್ಯಂ ಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಉತ್ತಮಂ ಅಂತ ಸರ್ವಮಂಗಲ ಮಾಂಗಲ್ಯಂ ಎಲ್ಲ ಮಂಗಲಗಳಿಗೂ ಮಂಗಳವಾದದ್ದು ಈ ಸ್ತೋತ್ರ ಯಾಕೆಂದರೆ ವಸ್ತುವನ್ನು ಕುರಿತು ಹೇಳುವಂತಹದ್ದು ಮತ್ತು ಸರ್ವ ಪಾಪ ಪ್ರಣಾಶನಂ ಎಲ್ಲ ತರಹದ ಪಾಪಗಳನ್ನು ಸಹ ನಾಶ ಮಾಡುವಂತಹದ್ದು ಏನೋ ಅಕಸ್ಮಾತ್ತಾಗಿ ನನ್ನಿಂದ ಪಾಪ ಸಂಭವಿಸಿತು ಎನ್ನುವಂಥ ಭಾವನೆ ಬಂದರೆ ಆ ಪಾಪ ಪರಿಹಾರಕ್ಕಾಗಿಯೂ ಸಹ ಪ್ರಾಯಶ್ಚಿತ್ತ ರೂಪದಲ್ಲೂ ಸಹ ಇದನ್ನು ಪಾರಾಯಣ ಮಾಡುವಂಥ ಕ್ರಮ ಉಂಟು ಮತ್ತು ಕೆಲವು ಸಲ ನಮಗೆ ಎಲ್ಲಿಲ್ಲದ ಚಿಂತೆ ನಮ್ಮನ್ನು ಅಡರಿಬಿಡತ್ತೆ ಹಾಗಾಗಿ ಆ ಚಿಂತೆ ಅದರ ಮುಂದಿನ ಹಂತ ಶೋಕ ಆ ಚಿಂತೆ ಮತ್ತು ಶೋಕ ಎರಡನ್ನೂ ಸಹ ಇದು ನಿವಾರಣೆ ಮಾಡ್ತದೆ ಹಾಗಾಗಿ ಚಿಂತಾ ಶೋಕ ಪ್ರಶಮನಂ ಇಷ್ಟೇ ಆದರೂ ಸಾಕ ಇಲ್ಲ ನಮಗೆಲ್ಲ ಇನ್ನೊಂದು ಬಯಕೆ ಉಂಟು ಏನು ಅಂದರೆ ನಾನು ಸಾಧ್ಯವಾದರೆ ಒಂದು ನೂರು ವರ್ಷ ಬದುಕಬೇಕು ಅಂತ ಹಾಗಾಗಿ ಆಯುರ್ವರ್ಧನಂ ಉತ್ತಮಂ ಆಯುಷ್ಯಕಾರಕವೂ ಸಹ ಹೌದು ಯಾಕೆಂದರೆ ಸೂರ್ಯನ ಆಯುಷ್ಯವನ್ನು ನಾವು ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನು ಕಾಲಕ್ಕೆ ಒಡೆಯ ಹಾಗಾಗಿ ಅವನಲ್ಲದೆ ಆಯುಷ್ಯವನ್ನು ಕೊಡುವನು ಇನ್ಯಾರು ಆ ಹಿನ್ನೆಲೆಯಲ್ಲಿ ವರ್ಧನಂ ಉತ್ತಮಂ ಇದಿಷ್ಟು ಐದು ಶ್ಲೋಕಗಳವರೆಗಿನ ಚಿಂತನೆ ಈಗ ಆರನೇ ಶ್ಲೋಕದಿಂದ ನೇರ ಈ ಗ್ರಂಥ ಭಾಗ ಪ್ರಾರಂಭ ಆಗ್ತದೆ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ ಅಂತ ಏನು ರಶ್ಮಿಮಂತಂ ಮೊದಲ ಶ್ಲೋಕಕ್ಕೆ ಸಾಮಾನ್ಯ ಅರ್ಥವನ್ನು ಹೇಳಿಬಿಡ್ತೇನೆ ಕಿರಣಗಳಿಂದ ತುಂಬಿದವನು ಮತ್ತು ಸಮುದ್ಯಂತಂ ಸದಾ ಉದಯವಾಗಿತ್ತಾ ಇರುವವನು ಮತ್ತು ದೇವಾಸುರ ನಮಸ್ಕೃತಂ ದೇವತೆಗಳಿಂದಲೂ ಅಸುರರಿಂದಲೂ ನಮಸ್ಕೃತನಾದವನು ಇಂಥ ವಿವಸ್ವಂತಂ ವಿವಸ್ವಾನ್ ಅಂದರೆ ಸೂರ್ಯ ಅಂತ ಅರ್ಥ ಅಂಥ ಸೂರ್ಯನನ್ನು ಮತ್ತು ಭಾಸ್ಕರಂ ಭಾಸ್ಕರನನ್ನು ಭುವನೇಶ್ವರಂ ಜಗದೊಡೆಯನನ್ನು ಪೂಜೆಯಸ್ವ ನೀನು ಪೂಜೆ ಮಾಡು ರಾಮ ಹೀಗೆ ಅಗಸ್ತ್ಯರು ಹೇಳಿದರು ಈ ಶಬ್ದಗಳ ಅರ್ಥವನ್ನು ಸ್ವಲ್ಪ ನಾವು ಹಾಕಬೇಕು ಇವಾಗ ಈಗ ನಾನು ಹೇಳಿದರೆ ಶ್ಲೋಕದ ಭಾವಾರ್ಥ ಇಲ್ಲಿ ಎಷ್ಟೋ ಶಬ್ದಗಳು ಪುನರುಕ್ತವಾದ ಹಾಗೆ ಅನಿಸುತ್ತೆ ನೋಡೋಣ ರಶ್ಮಿಮಂತಂ ಅಂತ ರಶ್ಮಿಮಂತಂ ರಶ್ಮಿ ಅಂದರೆ ಕಿರಣ ಅಂತ ನಾನು ಹೇಳಿದೆ ಇದು ಬರೇ ಕಿರಣ ಅಲ್ಲ ಇದು ಜ್ಞಾನ ಕಿರಣ ಅಂತ ಹಾಗಾಗಿ ಆತ ಜ್ಞಾನ ಕಿರಣಗಳಿಂದ ತುಂಬಿದವನು ಅಂತ ಒಂದರ್ಥ ಮತ್ತು ಇನ್ನೊಂದರ್ಥ ರಶ್ಮಿ ಎನ್ನುವಂಥ ಶಬ್ದದ ಅದರ ಎಟಿಮಾಲಜಿ ಹೇಗೆ ಅಂದರೆ ಸಂಸ್ಥದಲ್ಲಿ ಅಶೂ ವ್ಯಾಪ್ತವು ಅಂತ ಒಂದು ಧಾತು ಉಂಟು ಎಲ್ಲ ಕಡೆಗೂ ಸಹ ವ್ಯಾಪಿಸುವುದು ಹರಡುವುದು ಅಂತ ಅರ್ಥ ಸೂರ್ಯನ ಕಿರಣ ಅವನಿಂದ ಹೊರಟು ಬಂದದಲ್ಲೂ ಮಾತ್ರ ಇರುತ್ತೆ ಇಡೀ ಪ್ರಪಂಚವನ್ನು ವ್ಯಾಪಿಸುತ್ತ ಎಲ್ಲ ಕಡೆಗೂ ಸಹ ವ್ಯಾಪಿಸುತ್ತೆ ಆ ಅಶು ಎನ್ನುವಂಥ ಧಾತುವಿಗೆ ಮೀ ಎನ್ನುವಂತಹ ಒಂದು ಪ್ರತ್ಯಯ ಸೇರಿ ಅದೇನಾಗುತ್ತೆ ಕೇಳಿದರೆ ಮತ್ತೆ ಅದಕ್ಕೆ ಅಶ್ಮಿ ಅಂತಾಗತ್ತೆ ಅಕಾರಕ್ಕೆ ರಕಾರ ಆದೇಶವಾಗುತ್ತೆ ಆಗ ರಶ್ಮಿ ಅಂತ ಆಗತ್ತೆ ಹೀಗೆ ಅಂತ ಆಮೇಲೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಈ ಹೆಸರನ್ನು ಇಡ್ತಾರೆ ಇಡುವವರಿಗೆ ಹೆಸರು ಗೊತ್ತು ಅರ್ಥ ಗೊತ್ತಿದ್ದರೆ ಹೆಚ್ಚು ಸ್ವಾರಸ್ಯ ಅದ್ರ ಬಗ್ಗೆ ಹೆಚ್ಚು ಗೌರವ ಬರ್ತದೆ ಹೇಗೆ ಅಂತ ಹಾಗಿಲ್ಲದೆ ಇದ್ದರೆ ಇಟ್ಟವರಿಗೆ ಗೊತ್ತಿರೋದಿಲ್ಲ ಇಡ್ಸ್ಕೊಂಡವ್ರಿಗೂ ಗೊತ್ತಿರೋದಿಲ್ಲ ಹೇಗೆ ಅಂತ ಹೀಗೆ ರಶ್ಮಿ ಮಂತಂ ಅಂಥ ಕಿರಣಗಳಿಂದ ಕೂಡಿದವನು ಅಂತ ಕಿರಣ ಉಳ್ಳವನಾದ್ರಿಂದ ರಶ್ಮಿಮಾನ್ ಅಂತ ರಶ್ಮಿ ಅಂದರೆ ಕಿರಣ ಇಷ್ಟೇ ರಶ್ಮಿಮಾನ್ ಅಂದರೆ ಕಿರಣ ಉಳ್ಳವನು ಅಂತ ಹೀಗೆ ಅವನ ಕಿರಣ ಎಲ್ಲ ಕಡೆಗೂ ವ್ಯಾಪಿಸಿದೆ ಮತ್ತೆ ಅಷ್ಟೇ ಅಲ್ಲ ಅದು ಜ್ಞಾನ ಕಿರಣ ಇದಿಷ್ಟು ಈ ರಶ್ಮಿ ಮಂತ ಎನ್ನುವಂಥ ಶಬ್ದದ ಅರ್ಥ ಮತ್ತೆ ಈ ರಶ್ಮಿ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಉಂಟು ಏನು ಅಂದರೆ ರಶ್ಮಿ ಅನ್ನೋದಕ್ಕೆ ಅರ್ಥ ವಿಭಕ್ತ ಅಂತ ಅರ್ಥ ಅಂದರೆ ವಿಭಾಗವಾದದ್ದು ಅಂತ ಅರ್ಥ ಸೂರ್ಯ ತನ್ನನ್ನು ತಾನು ವಿಭಾಗಿಸಿಕೊಂಡಿದ್ದಾನೆ ಯಾವಗಳ ಮೂಲಕ ತನ್ನ ಕಿರಣಗಳ ಮೂಲಕ ಹಾಗಾಗಿ ವಿಭಕ್ತ ಡಿವೈಡೆಡ್ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲೂ ಸಹ ರಶ್ಮಿ ಎನ್ನುವಂಥ ಶಬ್ದ ಬಳಕೆಯಲ್ಲಿ ಉಂಟು ಹಾಗಾಗಿ ತನ್ನನ್ನು ತಾನು ಈ ಕಿರಣಗಳ ಮೂಲಕ ವಿಭಾಗಿಸಿಕೊಂಡಿದ್ದಾನೆ ಇದಿಷ್ಟು ಈ ರಶ್ಮಿಮಂತಂ ಎನ್ನುವಂಥ ಶಬ್ದದ ವಿವರಣೆ ಇಷ್ಟಾದ ಮೇಲೆ ಎರಡನೇ ಶಬ್ದ ಸಮುದ್ಯಂತಂ ಅಂತ ಸಮುದ್ಯಂತಂ ಅಂದರೆ ಆತ ಉದಯವಾಗ್ತಾ ಇರುವವನು ಅಂತ ಅರ್ಥ ಅವನು ಉದಯನಾದ್ರೆ ನಮಗೇನು ಪ್ರಯೋಜನ ಅವನು ಉದಯವಾದದ್ರಿಂದಲೇ ಕೆಲವು ಜನರಿಗೆ ತೊಡಕಾಗೋದು ಅಲ್ವಾ ಇಷ್ಟು ಬೇಗ ಉದಯ ಆಗ್ಬಿಟ್ನಲ್ಲಪ್ಪ ಅಂತ ನಾನು ಕಣ್ಣು ಬಿಡೋಂಥ ಮೊದಲು ಇವನು ಕಣ್ಣು ಬಿಟ್ಟುಬಿಡೋದಾ ಅಂತಲೇ ಕೆಲವು ಜನರಿಗೆ ಬೇಸರ ಆಗುತ್ತೆ ಹೌದು ಆ ಶಬ್ದದ ವಿವರಣೆ ಅಷ್ಟೇ ಅಲ್ಲ ಅದಕ್ಕೊಂದು ಬೇರೆ ರೀತಿಯ ವಿವರಣೆ ಉಂಟು ಏನು ಅಂದರೆ ಯಾಕೆ ಆತ ಉದಯವಾಗ್ತಾನೆ ಅಂದರೆ ತಾನು ಉದಯನಾಗಿ ಲೋಕಾನ್ ಲೋಕದ ಜನರಾದ ನಮ್ಮನ್ನು ಕ್ರಿಯಾಸು ಪ್ರವರ್ತಯಂತಂ ನಮ್ಮ ನಮ್ಮ ಕೆಲಸದಲ್ಲಿ ತೊಡಗಿಸ್ತಾನೆ ಆದ್ದರಿಂದ ಅವನಿಗೆ ಸಮುದ್ಯಂತಂ ಅಂತ ಅಂದರೆ ಉದಯವಾಗ್ತಾನೆ ಯಾಕೆ ಉದಯನಾಗ್ತಾನೆ ಅಂದರೆ ನಮ್ಮನ್ನು ಎಳಿಸೋದಕ್ಕೆ ಅವನು ಮೊದಲು ಹೇಳ್ತಾನೆ ಅಂತ ಅರ್ಥ ಅವನು ಎದ್ಮೇಲೂ ನೀನು ಹೇಳದೆ ಇದ್ದರೆ ನಿನ್ನ ಹಣೆ ಬರ ನಾವೇನು ಮಾಡೋದಕ್ಕಾಗೋದಿಲ್ಲ ಅಷ್ಟೇ ಹಾಗಾಗಿ ಸಮುದ್ಯಂತಂ ಯಾಕೆ ಅಗಸ್ತೀರಿ ಈ ಮಾತನ್ನು ಹೇಳ್ತಿದ್ದಾನಂದರೆ ಅವನು ಉದಯವಾಗ್ತಾ ಇದ್ದಾನೆ ಅವನು ಹೇಳ್ತಾ ಇದ್ದಾನೆ ನೀನು ಯಾಕೆ ಪುಟಿದು ಹೇಳೋದಿಲ್ಲ ಇವಾಗ ಒಂದು ಸೈಕಾಲಜಿ ಉಂಟು ಮತ್ತು ಪುನಃ ಸಂಸ್ಕೃತ ಸಾಹಿತ್ಯ ಮನಶಾಸ್ತ್ರವನ್ನು ಬಿಡೋದೇ ಇಲ್ಲ ಯಾವಾಗಲೂ ಸಹ ಅವನನ್ನು ನೋಡಿ ನೀನು ಅವನ ಹಾಗೆ ಉದಯನಾಗಬೇಕು ಇವಾಗ ಪುಟಿದು ಮೇಳಕ್ಕೆ ಹೇಳಬೇಕು ನೀನು ಅಲ್ಲ ನಾನು ಯಾಕೆ ಹೇಳಬೇಕು ಅಗಸ್ತ್ಯ ಅಂತ ನೀನು ಕೇಳಬಹುದು ಅವನು ಸೂರ್ಯ ದಿನವೂ ತನ್ನ ಕರ್ತವ್ಯವನ್ನು ತಪ್ಪದೇ ಮಾಡ್ತಾನೆ ಅನ್ನೋದಷ್ಟಿಂದ ನೀನು ಅವನನ್ನು ನಾನು ಅನುಸರಿಸು ಅದಕ್ಕಿಂತ ಜಾಸ್ತಿ ನೀನು ಯಾವ ವಂಶದಲ್ಲಿ ಹುಟ್ಟಿದವನು ಈ ಸೂರ್ಯ ವಂಶದಲ್ಲಿ ಹುಟ್ಟಿದವನಲ್ವ ನಿನ್ನ ಮನೆಯ ಕುಲದೇವರಲ್ವ ಇವನು ನಿನ್ನ ಆರಾಧ್ಯ ದೇವರ ಉಪಾಸನೆಯನ್ನು ನೀನು ಮರೆಯೋದಾ ಚೇಚೆ ಎಷ್ಟು ಮಟ್ಟಿಗೂ ಸರಿಯಲ್ಲ ಸಮುದ್ಯಂತಂ ಅವನು ಉದಯೋನ್ಮುಖನಾಗ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಅವನನ್ನು ನೋಡಿ ನೀನು ಸಹ ಏನಾಗಬೇಕು ಈಗ ಉದಯೋನ್ಮುಖನಾಗು ಏಳು ಮೇಲಕ್ಕೆ ಹೇಳು ಪುಟಿದೇಳು ಎನ್ನುವಂಥ ಧ್ವನಿಯನ್ನು ಇಟ್ಟು ಆ ಸೂರ್ಯನನ್ನು ತೋರಿಸ್ತಾ ಇದ್ದಾರೆ ಅಗಸ್ತ್ಯರು ಮತ್ತಷ್ಟೇ ಅಲ್ಲ ಮೂರನೇದು ದೇವಾಸುರ ನಮಸ್ಕೃತ ಸೂರ್ಯ ದೇವತೆಗಳ ಗುಂಪಿನಲ್ಲಿಯೇ ಗುರುತಿಸಿಕೊಂಡವನು ಮತ್ತು ರಾಕ್ಷಸರು ಅವನನ್ನು ನಮಸ್ಕಾರ ಮಾಡ್ತಾರೆ ಅಂದರೆ ಆಗಬಹುದು ದೇವತೆಗಳು ಅವನನ್ನು ನಮಸ್ಕಾರ ಮಾಡ್ತಾರೆ ಅಂದರೆ ಯಾವಾಗಲೂ ಬೇರೆ ಗುಂಪಿನವರು ಇನ್ನೊಂದು ಗುಂಪಿನವ್ರಿಗೆ ನಮಸ್ಕಾರ ಮಾಡ್ಬೋದು ಅದೇ ಗುಂಪಿನವರು ಅವರನ್ನು ನಮಸ್ಕಾರ ಮಾಡೋದು ಬಹಳ ಕಷ್ಟ ಯಾವಾಗಲೂ ಹಾಗಾಗಿ ದೇವಾಸುರ ನಮಸ್ಕೃತ ದೇವತೆಗಳು ಮತ್ತು ಅಸುರರು ಇಬ್ಬರೂ ಸಹ ಇವನನ್ನು ನಮಸ್ಕಾರ ಮಾಡ್ತಾರೆ ಅಂದರೆ ಆ ಇಬ್ಬರಿಗಿಂತ ಇವನು ಮೇಲಿರಬೇಕಲ್ವಾ ಆ ಎರಡು ಗುಂಪಿನಲ್ಲಿ ಅವನು ಸಮಾನನಾದದ್ದಿದ್ದರೆ ಅವನಿಗೆ ಯಾಕೆ ನಮಸ್ಕಾರ ಮಾಡ್ತಾರೆ ಹಾಗಿದ್ರೆ ಹೌದು ಆ ಎರಡು ಗುಂಪುಗಳಲ್ಲೂ ಅವನು ಇದ್ದಾನೆ ಆ ಎರಡು ಗುಂಪುಗಳಿಗಿಂತಲೂ ಮೇಲಿದ್ದಾನೆ ಏನು ಅಂದರೆ ಇದಕ್ಕೆ ರಾಮಾಯಣಕ್ಕೆ ತಿಲಕ ವ್ಯಾಖ್ಯಾನ ಅಂತ ಒಂದು ವ್ಯಾಖ್ಯಾನ ಉಂಟು ಅವರು ಇದಕ್ಕೊಂದು ವಿವರಣೆ ಕೊಡ್ತಾರೆ ಏನು ಅಂದರೆ ಸಾಕ್ಷಿ ಚೈತನ್ಯತ್ತೇನ ವಿದ್ಯಮಾನಂ ದೇವತೆಗಳಲ್ಲೂ ರಾಕ್ಷಸರಲ್ಲೂ ಅವರವರ ಹೃದಯದಲ್ಲಿ ಚೈತನ್ಯ ಸ್ವರೂಪನಾಗಿ ಆತ ಇದ್ದವನಾದ್ದರಿಂದ ಅವರೆಲ್ಲರಿಗಿಂತಲೂ ಆತ ಮೇಲಿದವನು ಅಂದರೆ ದೇವತೆಗಳು ತಾವು ದೇವತೆಗಳು ಅಂತ ಹೇಳ್ಕೊಳ್ಳೋದಕ್ಕೆ ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳೋದಕ್ಕೆ ಆ ಸಾಕ್ಷಿ ಚೈತನ್ಯವನ್ನು ಆಶ್ರಯಿಸಬೇಕು ರಾಕ್ಷಸರು ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳೋದಕ್ಕೆ ಆ ಸಾಕ್ಷಿಯನ್ನೇ ಗುರುತಿಸಬೇಕು ನಾವು ಮನುಷ್ಯ ಅಂತ ಹೇಳಿಕೊಳ್ಳೋದಕ್ಕೆ ಹೀಗೆ ಅಂದ್ಕೊಳ್ತೇವಲ್ಲ ಯಾಕೆ ಹೇಳ್ಕೊಳ್ತೇವೆ ಆ ಚೈತನ್ಯ ಇಲ್ಲಿ ಇದ್ದಿದ್ದರಿಂದ ತಾನೇ ನಮ್ಮ ಅಸ್ತಿತ್ವ ಅದರ ಪರಿಚಯ ಆಯಿತು ಅಂತ ಆದಮೇಲೆ ಮತ್ತೆ ನಮ್ಮ ಕೈ ಹೀಗೆ ಹೋಗೋದಿಲ್ಲ ಹೀಗೇನೆ ಬರೋದು ರಾಮಕೃಷ್ಣ ಪರಮಹಂಸರು ಕೊನೆಗೆ ಮಾಡಿದ್ದೇನು ಅಂದರೆ ಹೀಗೆ ಮಾಡಿದ್ದು ಆಮೇಲೆ ಹೀಗೆ ಮಾಡಿದ್ದು ಯಾಕೆ ಹೇಳಿ ಓಹೋ ಇಷ್ಟು ದಿವಸ ಅಂದುಕೊಂಡು ಹಾಗೆ ನಾನು ಕೇವಲ ಈ ಕರಚರಣಾದಿ ಅವಯವಗಳಿಂದ ಕೂಡಿದಂಥ ಅಲ್ಲ ನಾನು ಹಾಗಾಗಿ ಇದು ನನ್ನ ನಿಜವಾದ ಸ್ವರೂಪ ಅಂತ ಗೊತ್ತಾದಾಗ ಅವರೇ ನಮಸ್ಕಾರ ಮಾಡಿಕೊಳ್ಳೋದು ಹಾಗಾಗಿ ದೇವತೆಗಳು ರಾಕ್ಷಸರು ಇಬ್ಬರೂ ಸಹ ತಮ್ಮ ಹೃದಯಾಂತರ್ಗತವಾದಂಥ ಪರಬ್ರಹ್ಮ ವಸ್ತುವನ್ನು ಸೂರ್ಯನನ್ನು ನೋಡಿ ಕಾಣ್ತಾರೆ ಅಂತ ಹಾಗಾಗಿ ಈ ಎರಡು ತಂಡದವರು ಸಹ ಇತ್ತಂಡದವರು ಸಹ ಅವನಿಗೆ ನಮಸ್ಕಾರ ಮಾಡ್ತಾರೆ ಅವನಿಗೆ ಅಲ್ಲ ಅದಕ್ಕೆ ಅಂತ ಹೇಳಬೇಕು ಪರಬ್ರಹ್ಮ ವಸ್ತುವಿಗೆ ಅಂತ ಅವನ ಮೂಲಕ ಅದಕ್ಕೆ ಅಂತ ಆಯಿತು ಇಂತಹ ಇವನನ್ನು ನೀನು ಪೂಜೆಯಸ್ವ ಪೂಜೆ ಮಾಡು ಆರಾಧಿಸುವಂಥ ಮತ್ತು ನಾಲ್ಕನೇ ಶಬ್ದ ವಿವಸ್ವಂತಂ ವಿವಸ್ವಂತಂ ಅಂದರೆ ಅದು ದ್ವಿತೀಯ ವಿಭಕ್ತಿಯಲ್ಲಿ ಉಂಟು ಈ ಶ್ಲೋಕದಲ್ಲಿರೋ ಪದಗಳೆಲ್ಲ ವಿವಸ್ವಾನ್ ಅಂತ ಸೂರ್ಯನಿಗೆ ಇನ್ನೊಂದು ಹೆಸರು ವಿವಸ್ವಾನ್ ಅಂತ ವಿವಸ್ವಾನ್ ಅಂದರೆ ಏನು ಅಂದರೆ ವಿಶೇಷೇಣ ವಸುಮಾನ್ ವಿಶೇಷವಾದ ಸಂಪತ್ತಿನಿಂದ ಕೂಡಿದವನಂತೆ ಅಲ್ರಿ ಸೂರ್ಯನ ಹತ್ರ ಅದೇನು ರೀ ಸಂಪತ್ತು ಉಂಟು ಅಲ್ವಾ ಭೂಮಿಯೊಳಗಡೆ ಏನೋ ಸಂಪತ್ತಿದೆ ಅಂದರೆ ಒಪ್ಕೊಳ್ಬಹುದು ಅಥವಾ ಇನ್ಯಾವುದೋ ಕಾಡಿನಲ್ಲಿ ಗುಡ್ಡದಲ್ಲಿ ಬೆಟ್ಟದಲ್ಲಿದೆ ಅದನ್ನು ಯಾರೋ ದೋಚ್ತಾ ಇದ್ದಾರೆ ಅಂದರೆ ನಾವು ಒಪ್ಕೊಳ್ಬಹುದು ಆದರೆ ಸೂರ್ಯನ ಹತ್ರ ಯಾವ ಸಂಪತ್ತು ಉಂಟು ಅಂದರೆ ಅದಕ್ಕೆ ವ್ಯಾಖ್ಯಾನಕಾರ ಒಂದು ಸುಂದರವಾದ ವಿವರಣೆಯನ್ನು ಕೊಡ್ತಾರೆ ಹೌದು ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಾದಂಥ ಸಂಪತ್ತು ಅವನಲ್ಲಿ ಉಂಟು ಯಾವುದು ಅಂದರೆ ಸಕಲ ವ್ಯವಹಾರ ಪ್ರವರ್ತಕತ್ವಾತ್ ಸತ್ ಅಂದರೆ ಚೈತನ್ಯ ಚೈತನ್ಯವೇ ಮಹಾ ಸಂಪತ್ತು ಆ ಚೈತನ್ಯ ಒಂದು ಇಲ್ಲ ಅಂತಾದರೆ ಯಾವ ಸಂಪತ್ತಿದ್ದು ಏನು ಪ್ರಯೋಜನ ಹೇಳಿ ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದೆ ಅದನ್ನು ಅನುಭವಿಸೋದಕ್ಕೆ ನಿಮಗೆ ಚೈತನ್ಯವೇ ಇಲ್ಲ ಶಕ್ತಿಯೇ ಇಲ್ಲ ಅಂತಾದರೆ ಆ ಸಂಪತ್ತು ನಿಮಗೆ ಸಂಪತ್ತಲ್ಲ ಅದಕ್ಕೋಸ್ಕರ ನಮ್ಮವ್ರು ಹೇಳಿದ್ರು ಏನು ಕೇಳಿದರೆ ಆರೋಗ್ಯವೇ ನಿಜವಾದ ಭಾಗ್ಯ ಅಂತ ಅದೇ ಮಹಾ ಸಂಪತ್ತು ಆರೋಗ್ಯ ಸಂಪತ್ತೇ ಮಹಾ ಸಂಪತ್ತು ಹಾಗಾಗಿ ಅವನು ಆ ಚೈತನ್ಯ ಸ್ವರೂಪನಾದ್ದರಿಂದ ಅದೇ ಅವನ ಸಂಪತ್ತು ಹಾಗಾಗಿ ವಿವಸ್ವಾನ್ ಅಂತ ಮತ್ತೆ ಇದಕ್ಕೆ ಇನ್ನೊಂದು ವಿವರಣೆ ಉಂಟು ವಿವಸ್ವಾನ್ ಅನ್ನೋದಕ್ಕೆ ಇದು ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಲೌಕಿಕವಾದ ಒಂದು ಅರ್ಥ ಉಂಟು ಏನು ಅಂದರೆ ಸಂಸ್ಕೃತದಲ್ಲಿ ವಿವಾಹ ವಿವಾಹ ಅಲ್ಲ ವಿವಾಹ ಅಂದರೆ ರಶ್ಮಿ ಕಿರಣ ಅಂತ ಅರ್ಥ ಈಗ ತಾನೇ ರಶ್ಮಿ ಮಂತಮಂತ್ ಬಂತಲ್ಲ ಅದೇ ಅರ್ಥವನ್ನು ಕೊಡುವಂಥದ್ದು ಆ ಕಿರಣಗಳು ಉಳ್ಳವನಾದ್ದರಿಂದ ಅವನಿಗೆ ವಿವಸ್ವಾನ್ ಅಂತ ಹೆಸರು ವಿವಾಹ ಅಂದರೆ ಕಿರಣ ಕಿರಣ ಉಳ್ಳವನಾದ್ದರಿಂದ ಅವನು ವಿವಸ್ವಾನ್ ಅಂತ ಮತ್ತು ಐದನೇ ಶಬ್ದ ಭಾಸ್ಕರಂ 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 ಅಂದರೆ ಏನು ಪ್ರಕಾಶಮಾನನಾದವನು ಅಂತ ಒಂದು ಅರ್ಥ ಸೂರ್ಯನ ನೋಡಿದ ತಕ್ಷಣ ಎಲ್ಲರಿಗೂ ಮೊದಲು ಬರುವಂತಹ ಶಬ್ದ ಇದು ಆದರೆ ಅವನು ಭಾಸ್ಕರ ಅಂದರೆ ಅದಕ್ಕಷ್ಟೇ ಅರ್ಥ ಅಲ್ಲ ಅವನ ಆ ಭಾಸಕತ್ವ ಎಷ್ಟುಂಟು ಅಂತ ಕೇಳಿದರೆ ಅವನು ತನ್ನ ಇರುವಿಕೆಯನ್ನು ಮಾತ್ರ ತೋರಿಸುವವನಲ್ಲ ಹಾಗಿದರೆ ತನ್ನ ಇರುವಿಕೆಯ ಜೊತೆಗೆ ಬೇರೆ ವಸ್ತುಗಳ ಇರುವಿಕೆಯನ್ನು ಸಹ ತೋರಿಸ್ತಾನೆ ಪ್ರಪಂಚದಲ್ಲಿ ಎರಡು ತರಹದ ವಸ್ತುಗಳಿರ್ತವೆ ಕೆಲವು ವಸ್ತುಗಳು ಪರಪ್ರಕಾಶ್ಯ ಈಗ ಇಲ್ಲೊಂದು ಈ ಪೆಟ್ಟಿಗೆ ಉಂಟು ಈ ದೀಪ ಹೋದರೆ ಇದು ಕಾಣೋದಿಲ್ಲ ಅದಕ್ಕೆ ತಾನಿಲ್ಲಿದ್ದೇನೆ ಅಂತ ತೋರಿಸಿಕೊಳ್ಳುವ ಶಕ್ತಿ ಇಲ್ಲ ಹಾಗೆ ಮೈಕ್ ಇದೆ ಇದಕ್ಕೆ ಕರೆಂಟ್ ಹೋದಾಗ ತಾನಿದ್ದೇನೆ ಅಂತ ತೋರಿಸಿಕೊಳ್ಳುವ ಶಕ್ತಿ ಇಲ್ಲ ಅದಕ್ಕೆ ತಾನಿದ್ದೇನೆ ಅಂತ ತೋರಿಸಿಕೊಳ್ಳುವ ಶಕ್ತಿಯೂ ಇಲ್ಲ ತಾನಿದ್ದು ಇನ್ನೊಂದು ವಸ್ತುವನ್ನು ತೋರಿಸುವ ಶಕ್ತಿಯೂ ಇಲ್ಲ ಅಲ್ವಾ ಆದರೆ ಸೂರ್ಯನಿಗೆ ಹಾಗಲ್ಲ ಅವನು ಸ್ವತಃ ಆ ಭಾಸ್ ಭಾ ಅಂದರೆ ತೇಜಸ್ಸು ಅಂತ ಅರ್ಥ ಉಳ್ಳವನಾದ್ದರಿಂದ ತನ್ನ ಇರುವಿಕೆಯನ್ನು ತನ್ನ ಬೆಳಕಿನಿಂದಲೇ ತೋರಿಸಿಕೊಳ್ತಾನೆ ಮತ್ತಷ್ಟೇ ಅಲ್ಲ ತನ್ನ ಬೆಳಕಿನಿಂದ ಬೇರೆ ವಸ್ತುಗಳನ್ನು ಬೆಳಗಿ ತೋರಿಸ್ತಾನೆ ಹಾಗಾಗಿ ಅವನಿಗೆ ಇನ್ನೊಂದು ಹೆಸರು ಸ್ವಯಂ ಪ್ರಕಾಶ ಅಂತ ಹೆಸರು ಅಂದರೆ ಸೂರ್ಯನನ್ನು ನೋಡುವುದಕ್ಕೆ ನಾವು ಟಾರ್ಚನ್ನು ಹಿಡ್ಕೊಂಡು ನೋಡುವ ಅವಶ್ಯಕತೆ ಇಲ್ಲ ಇನ್ನೊಂದು ಬೆಳಕಿನ ಸಹಾಯ ಇಲ್ಲದೆ ಯಾವುದನ್ನು ನಾವು ನೋಡ್ತೇವೋ ಅದಕ್ಕೆ ಸ್ವಯಂ ಪ್ರಕಾಶ ಅಂತ ಇವೆಲ್ಲ ಪರಪ್ರಕಾಶ ಹಾಗೆಯೇ ಆ ಸೂರ್ಯನ ಅಂತರ್ಗತವಾದಂತಹ ವಸ್ತುವಿನ ಅಂಶವೇ ನಾವು ಆದದ್ರಿಂದ ನಾವು ಇದ್ದೇವೋ ಇಲ್ಲವೋ ಅಂತ ನೋಡಿಕೊಳ್ಳೋದಕ್ಕೆ ನಮಗೆ ಬ್ಯಾಟ್ ಟಾರ್ಚನ್ನು ಬಿಟ್ಟು ನೋಡಿಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಸಾಮಾನ್ಯವಾಗಿ ಪದೇ ಪದೇ ಹೇಳ್ತೇನೆ ಈಗ ನೀವೆಲ್ಲ ಇಲ್ಲಿ ಕುಳಿತಿದ್ದೀರಿ ಕರೆಂಟ್ ಹೋಗಿಬಿಡ್ತು ತಕ್ಷಣ ಮನೆಯಿಂದ ಮಕ್ಕಳು ಫೋನ್ ಮಾಡಿದರು ಎಲ್ಲಿದ್ದೀಯಾ ಅಮ್ಮ ಎಲ್ಲಿದ್ದೀಯಾ ಅಪ್ಪ ಅಂತ ಆಗ ನೀವು ಹೇಳ್ತೀರಾ ನಾನು ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಇದ್ದೇನೋ ಇಲ್ಲೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಯಾರು ಉತ್ತರ ಹೇಳ್ತೀರಾ ಕತ್ತಲಾದರೂ ಸಹ ನಿಮಗೆ ಗೊತ್ತು ಯಾಕೆ ನಮ್ಮಲ್ಲಿ ಒಳಗುವಂತಹ ಆ ಚೈತನ್ಯ ಉಂಟಲ್ಲ ಹಾಗಾಗಿ ಅಷ್ಟರ ಮಟ್ಟಿಗೆ ನಮಗೂ ಸಹ ಸ್ವಯಂ ಪ್ರಕಾಶತ್ವ ಅನ್ನೋದು ಉಂಟು ಯಾರಿಗೂ ಲೋಕದಲ್ಲಿ ಇಂಥ ಅನುಭವ ಬರೋದಿಲ್ಲ ನಾನು ಇದ್ದೇನೋ ಇಲ್ಲೋ ಅಂತ ಸಂಶಯ ಯಾರಿಗೂ ಬರೋದಿಲ್ಲ ಯಾಕೆ ಆ ಭಾಸ್ಕರನ ಅಂಶ ಉಂಟು ಇಲ್ಲಿ ನಮಗೆ ಆಲ್ರೆಡಿ ಇದೆಯಲ್ಲ ಇದ್ದಿದ್ದನ್ನು ಜಾಗೃತಗೊಳಿಸಬೇಕು ಇನ್ನು ನಾನು ಇದ್ದು ಬೇರೆಯವರನ್ನು ಪ್ರಕಾಶಪಡಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿಯೇ ಅವನ ಆರಾಧನೆ ಮಾಡಬೇಕು ಅಂತ ನಮ್ಮವರು ಸೂರ್ಯನ ಆರಾಧನೆಗೆ ನಮ್ಮನ್ನು ಹಚ್ಚಿದರು ಸಂಸ್ಕಾರದ ಉದ್ದೇಶ ಏನು ಒಂದು ಗೊತ್ತಾಗಿರಬೇಕು ಅಂತ ಭಾವಿಸ್ತೇನೆ ನಾನೀಗ ಇಷ್ಟು ಹಿನ್ನೆಲೆಯಲ್ಲಿ ಭಾಸ್ಕರಂ ವ್ಯಾಖ್ಯಾನಕಾರ ವಿವರಣೆ ಕೊಡ್ತಾರೆ ಇದೇ ಹಿನ್ನೆಲೆಯಲ್ಲಿ ಜ್ಞಾನ ಜ್ಞೇಯ ಭಾಸ ಕರೋತೀತಿ ಅಂದರೆ ಜ್ಞಾನ ಜ್ಞಾನದಿಂದ ಏನಾಗುತ್ತೆ ಕೇಳಿದರೆ ಜ್ಞೇಯವಾದಂಥ ವಸ್ತು ನಮಗೆ ಗೊತ್ತಾಗುತ್ತೆ ಅದರಿಂದ ಸೂರ್ಯ ಜ್ಞಾನಸ್ವರೂಪನಾದ್ದರಿಂದ ನಾವು ಏನೆಲ್ಲ ವಸ್ತುಗಳನ್ನು ತಿಳ್ಕೊಳ್ಬೇಕಿದ್ರೂ ಸಹ ಅವನ ಬೆಳಕು ನಮಗೆ ಅನಿವಾರ್ಯ ನೇರವಾಗಿ ಅವನಿಂದಲೇ ಸಿಗಬಹುದು ಅಥವಾ ಅವನಿಂದ ಸಾಲ ತಂದವರಿಂದ ನಮಗೆ ಸಿಗಬಹುದು ಅವನಿಂದ ಸಾಲ ತಂದವರಂದು ಚಂದ್ರ ಇರಬಹುದು ನಕ್ಷತ್ರಗಳಿರಬಹುದು ಅಗ್ನಿ ಇರಬಹುದು ನಂದಲ್ಲ ಮಾತು ವೇದದ ಮಾತು ಅಗ್ನಿ ಹೇಳತ್ತಂತೆ ಸೂರ್ಯ ನೀನು ಹಗಲೆಲ್ಲ ಬೆಳಗ್ತೀಯೇ ನೀನಿದ್ದಾಗ ನನಗೆಲ್ಲೋ ಬೆಲೆ ನನ್ನ ಬೆಳಕನ್ನು ಯಾರು ಆಶ್ರಯಿಸ್ತಾರೆ ಆಶ್ರಯಿಸ್ತಾರೆ ಇಲ್ಲ ಹಾಗಾಗಿ ಕೊನೆಯ ಪಕ್ಷ ನೀನು ಸಂಜೆ ಅಸ್ತಂಗತನಾಗ್ತೀಯಲ್ಲ ಹೋಗುವಾಗ ನಿನ್ನ ತೇಜಸ್ಸನ್ನು ನನ್ನಲ್ಲಿ ಇರಿಸಿ ಹೋಗೋ ಅಂತ ಪ್ರಾರ್ಥನೆ ಮಾಡುತ್ತಂತೆ ಕೊನೆ ಕಾಲ ನೀನು ಬರುವಷ್ಟು ಹೊತ್ತಾದರೂ ಸಹ ನನಗೊಂದಿಷ್ಟು ಬೆಲೆ ಬರುತ್ತೆ ನನ್ನ ಬೆಳಕಿನಲ್ಲಿ ನಾನು ಬೇರೆ ವಸ್ತುಗಳನ್ನೆಲ್ಲ ತೋರಿಸೋದಕ್ಕಾಗತ್ತೆ ಅದರಿಂದ ನಾನು ನಿನ್ನ ಅಂಶ ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಹಾಗಾಗಿ ಹೀಗೆ ಯಾಕೆ ಮಾಡಬಾರ್ದು ನೀನು ಅಂತ ಅಗ್ನಿದೇವ ಸೂರ್ಯನ ಹತ್ರ ಪ್ರಾರ್ಥನೆ ಮಾಡ್ತಾನಂತೆ ನಿನ್ನ ತೇಜಸ್ಸನ್ನು ನನ್ನಲ್ಲಿ ಇರಿಸಿ ಹೋಗು ಸ್ವತಃ ಅಗ್ನಿಯೇ ಹಾಗೆ ಪ್ರಾರ್ಥನೆ ಮಾಡ್ತಾನೆ ಅಂತಾದರೆ ನಾವು ಪ್ರಾರ್ಥನೆ ಮಾಡದೆ ಇದ್ರೆ ನಮಗೆ ಅನ್ಯಾಯ ಅಲ್ವಾ ಹಾಗಾಗಿ ಭಾಸ್ಕರ ಆ ಸೂರ್ಯ ಗಾಯತ್ರಿಯ ಮಂತ್ರ ಪ್ರಾರಂಭವಾಗುವುದೇ ಈ ಶಬ್ದದಿಂದ ಭಾಸ್ಕರಾಯ ವಿದ್ಮಹೆ ಅಂತ ಪ್ರಾರಂಭ ಆಗುತ್ತೆ ಹಾಗಾಗಿ ಭಾಸ ಅಂದರೆ ಸ್ವರೂಪ ಈ ಶಬ್ದದ ಹಿನ್ನೆಲೆ ಬರೇ ನಾನು ಹೇಳಿದ ಇಷ್ಟೇ ಹಿನ್ನೆಲೆಯಲ್ಲಿ ಅಲ್ಲ ಇದಕ್ಕೆ ಉಪನಿಷತ್ತಿನ ಆಧಾರ ಉಂಟು ತಸ್ಯ ಭಾಷಾ ಸರ್ವಿದ ವಿಭಾತಿ ಎಲ್ಲವುದೂ ಸಹ ನಮಗೆ ಅನುಭವಕ್ಕೆ ಬರೋದು ಯಾರ ಬೆಳಕಿನಿಂದಾಗಿ ಅವನ ಬೆಳಕಿನಿಂದಾಗಿ ಹಾಗಾಗಿ ಅವನು ನಿಜವಾದ ಅರ್ಥದಲ್ಲಿ ಭಾಸ್ಕರ ಭಾಸಂ ಕರೋತಿ ಭಾಸ್ಕರ ಇಷ್ಟು ಹಿನ್ನೆಲೆಯಲ್ಲಿ ಈ ಶಬ್ದದ ವಿವರಣೆ ಸಾಕು ಅಂತ ಅಂದ್ಕೊಂಡು ಮತ್ತೆ ಮೂರನೇ ಆರನೇ ಶಬ್ದ ಭುವನೇಶ್ವರಂ ಅಂತ ಏನು ಭುವನೇಶ್ವರ ಅಂದರೆ ಭುವನ ಅಂದರೆ ಜಗತ್ತು ಅಂತ ಅರ್ಥ ಈ ಜಗತ್ತಿಗೆ ಒಡೆಯ ಪ್ರತ್ಯಕ್ಷವಾಗಿ ನಾವು ನೋಡ್ತೇವೆ ಒಡೆಯ ಅಂದರೆ ಏನು ಅವನಿಗೆ ಒಡೆತನ ಉಂಟು ನಮ್ಮೆಲ್ಲರ ಒಡೆತನ ಇರೋದು ಅವನ ಕೈಯಲ್ಲೇ ಅವನು ಎದ್ದು ಬೆಳಗಾಯಿತು ಹೇಳ್ರಪ್ಪ ಅಂದರೆ ಹೇಳ್ತೇವೆ ನಾವು ಅವನು ಹೇಳಿದರೂ ಹೇಳೋದಿಲ್ಲ ಎಷ್ಟೋ ಜನ ಪ್ರಶ್ನೆ ಬೇರೆ ಆಯ್ತಪ್ಪ ನಾನು ವಿಶ್ರಾಂತಿ ಹೋಗ್ತಿದ್ದೇನೆ ನೀನು ವಿಶ್ರಾಂತಿ ಹೋಗ್ರಪ್ಪ ಅಂತ ಹೇಳಿ ಆದಮೇಲೆ ಮತ್ತೆ ನಾವು ವಿಶ್ರಾಂತಿ ಹೋಗೋದು ಅಲ್ವಾ ಇದಿಷ್ಟೇ ಅಲ್ಲ ಈ ಪ್ರಪಂಚದ ಮಳೆ ಬೆಳೆ ಸಂಪತ್ತು ಎಲ್ಲವುದೂ ಸಹ ಅವನಿಗೇ ಅಧೀನವಾದ್ರಿಂದ ಅವನೇ ಈಶ್ವರ ಈ ಭುವನಕ್ಕೆ ಅವನೇ ಈಶ್ವರನಾದ್ರಿಂದ ಅವನೇ ನಿಜವಾದ ಭುವನೇಶ್ವರ ಇದು ಲೌಕಿಕವಾದಂತಹ ಈ ಭುವನ ಭುವನ ಅಂದರೆ ಪ್ರಪಂಚ ಅಂತ ಅರ್ಥ ಈ ಅರ್ಥದ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಆದರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಈ ಶಬ್ದ ಭುವನೇಶ್ವರ ಅನ್ನುವಂಥದ್ದು ಭುವನ ಅಂದರೆ ಪ್ರಪಂಚ ಅಂತ ಹೇಳಿದೆ ಈ ಪ್ರಪಂಚದ ಸೂಕ್ಷ್ಮ ಪ್ರಪಂಚ ಇಲ್ಲೊಂದುಂಟು ಈ ಶರೀರವೇ ಈ ಪ್ರಪಂಚದ ಸೂಕ್ಷ್ಮವಾದ ಒಂದು ಪ್ರಪಂಚ ಅಂದರೆ ಅದರ ಮೈಕ್ರೋ ರೂಪ ಇದು ಅಲ್ಲೇನುಂಟೋ ಎಲ್ಲವುದು ಇಲ್ಲುಂಟು ಇಲ್ಲೇನುಂಟು ಎಲ್ಲವುದು ಅಲ್ಲೂಂಟು ಹಾಗಾಗಿಯೇ ಅದು ಬ್ರಹ್ಮಾಂಡ ಇದು ಪಿಂಡಾಂಡ ಪಿಂಡಾಂಡ ಅಂದರೆ ಚಿಕ್ಕದು ಸೂಕ್ಷ್ಮ ಅಂತ ಅರ್ಥ ಬ್ರಹ್ಮಾಂಡ ಅಂದರೆ ದೊಡ್ಡದು ಅಂತ ಅರ್ಥ ಅವನು ಅಲ್ಲಿ ಬೆಳಗ್ತಾನೆ ಅಂತಾದಮೇಲೆ ಆ ರೂಪದಲ್ಲಿ ಅವನಲ್ಲಿ ಇದ್ದಾನೆ ಅಂತ ಆದಮೇಲೆ ಈ ಪಿಂಡಾಂಡವನ್ನು ಬೆಳಗ್ಲೇಬೇಕಲ್ವಾ ಈ ಪ್ರಪಂಚ ಈ ಭುವನಕ್ಕೂ ಸಹ ಅವನು ಈಶ್ವರನಾಗಲೇಬೇಕಲ್ವಾ ಅಂದರೆ ಹೌದು ಅನ್ನತ್ತೆ ಯಾವ್ಯಾವುದು ಅಂದರೆ ಇದರೊಳಗೆ ಹೊರಗಡೆ ಆದರೂ ಒಂದೇ ಭುವನ ಬೇರೆ ಬೇರೆ ಸಪ್ತ ಲೋಕಗಳಿವೆ ಭೂಹು ಭುವಹ ಸುವಹ ಮಹ ಜನ ಇತ್ಯಾದಿ ಎಲ್ಲ ಆದರೆ ಈ ದೇಹದೊಳಗೆ ನೇರವಾಗಿ ಏಳು ಭುವನಗಳಿವೆ ಯಾವ್ಯಾವುದು ಅಂದರೆ ಒಂದು ಮೂಲಾಧಾರ ಗುದದ್ವಾರದ ಸನಿಹದಲ್ಲಿರುವಂತಹ ಚಕ್ರ ಮೂಲಾಧಾರ ಚಕ್ರ ಅದೊಂದು ಭುವನ ಅಲ್ವಾ ಅದಾದಮೇಲೆ ಹಾಗೆಯೇ ಮುಂದಕ್ಕೆ ಬಂದರೆ ಸ್ವಾಧಿಷ್ಠಾನ ಸ್ವಾಧಿಷ್ಠಾನ ಅಂದರೆ ಅದು ಆ ಜನನೇಂದ್ರಿಯ ಮತ್ತು ಗುದದ್ವಾರಕ್ಕಿಂತ ಇದೆರಡರ ಮಧ್ಯದಲ್ಲಿ ಹತ್ತಿರಕ್ಕೆ ಇರುವಂಥದ್ದು ಜನನೇಂದ್ರಿಯಕ್ಕೆ ಹತ್ತಿರದಲ್ಲಿ ಇರುವಂಥದ್ದು ಹಾಗೆಯೇ ಮೂಲ ಮೇಲಕ್ಕೆ ಬಂದರೆ ಮಣಿಪುರ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಮೂರು ಚ ಆಗೋಯ್ತು ಮೂರು ಚಕ್ರಗಳೇ ಮೂರು ಭುವನಗಳು ಅದಾದ ಮೇಲೆ ಅನಾಹತ ಹೃದಯದಲ್ಲಿ ಇರುವಂಥ ಚಕ್ರ ಅನಾಹತ ಚಕ್ರ ಅದಾದ ಮೇಲೆ ಇನ್ನು ಮೇಲಕ್ಕೆ ಬಂದರೆ ವಿಶುದ್ಧಿ ಚಕ್ರ ಕಂಠದಲ್ಲಿರುವಂತಹದ್ದು ಇದು ಒಂದು ಭುವನ ಅದಾದ ಮೇಲೆ ಇನ್ನೂ ಮೇಲಕ್ಕೆ ಬಂದರೆ ಆಜ್ಞಾಚಕ್ರ ಭೂಮಧ್ಯದಲ್ಲಿರುವಂಥದ್ದು ಅದಾದಮೇಲೆ ಏಳನೆಯದು ಸಹಸ್ರಾರ ಹೊರಗಡೆಗೂ ಏಳು ಲೋಕಗಳು ಇಲ್ಲೂ ಸಹ ಏಳು ಲೋಕಗಳು ಈ ಏಳು ಲೋಕಗಳಿಗೂ ಆತ ಈಶ್ವರ ಹಾಗಾಗಿ ಭುವನೇಶ್ವರ ಇದರ ವಿವರಣೆಯನ್ನೆಲ್ಲ ಹಿಂದೆ ನಾನು ಸೌಂದರ್ಯ ಲಹರಿಯ ಉಪನ್ಯಾಸ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ಶ್ಲೋಕದಲ್ಲಿ ಸುದೀರ್ಘವಾಗಿ ಹೇಳಿದ್ದೇನೆ ಯೋಗಶಾಸ್ತ್ರದ ಹಿನ್ನೆಲೆಯಲ್ಲಿ ಹಾಗಾಗಿ ನಾನೀಗ ತಾನೇ ಹೇಳಿದೆ ಸೂರ್ಯ ಅಂದರೆ ಬೆಳಕು ಚೈತನ್ಯ ಅಂತ ಯೋಗಶಾಸ್ತ್ರ ಹೇಳುವ ಹಾಗೆ ಯೋಗಿಯಾದವನು ಪದ್ಮಾಸನದಲ್ಲಿ ಕುಳಿತು ಮತ್ತು ಪ್ರಾಣಾಯಾಮದ ಮೂಲಕ ತನ್ನ ಉಸಿರನ್ನು ನಿಯಂತ್ರಿಸ್ತಾನೆ ಮತ್ತು ಆ ಪದ್ಮಾಸನದಲ್ಲಿ ಕುಳಿತು ತನ್ನ ಹಿಮ್ಮಡಿಯನ್ನು ಯಾವ ಪ್ರದೇಶಕ್ಕೆ ಒತ್ತಿ ಹಿಡಿಬೇಕು ಒತ್ತಿ ಹಿಡಿದು ಪ್ರಾಣಾಯಾಮದ ಮೂಲಕ ಆತ ತನ್ನ ಯೋಗ ಸಾಧನೆಯನ್ನು ಮುಂದುವರಿಸ್ತಾನೆ ಹಾಗೆ ಯೋಗ ಸಾಧನೆಯನ್ನು ಮುಂದುವರಿಸಿದಾಗ ಗಾಳಿಯ ಹೊಡೆತ ಮತ್ತು ದೇಹದ ಟೆಂಪ್ರೇಚರ್ ಇದು ಎರಡು ಜಾಸ್ತಿ ಆದಾಗ ಇಲ್ಲಿಂದ ಸುರಿತಾ ಇರುವಂತಹ ಅಮೃತ ಧಾರೆ ನಿಂತುಬಿಡುತ್ತೆ ಆ ಒಳಗಡೆ ಇರುವಂತಹ ಅಗ್ನಿ ಅದನ್ನು ನೆಕ್ಕಿಬಿಡತ್ತೆ ಆಗ ಈವರೆಗೆ ಮೂಲಾಧಾರ ಚಕ್ರದಲ್ಲಿ ತಲೆಮರೆಸಿಕೊಂಡು ಅಡಗಿಕೊಳ್ಳುತ್ತಂತಹ ಕುಂಡಲಿನಿ ಎನ್ನುವಂತಹ ಶಕ್ತಿ ಅದೇ ಸೂರ್ಯ ಶಕ್ತಿ ಅದು ಜಾಗೃತವಾಗಿಬಿಡುತ್ತೆ ಅಂತ ಜಾಗೃತವಾಗಿ ಒಂದೊಂದೇ ಚಕ್ರವನ್ನು ಹತ್ತಿ 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 ಅದು ಮೇಲಕ್ಕೆ ಬರುತ್ತೆ ಕೊನೆಗೆ ಇಲ್ಲಿ ಬಂದು ಅಮೃತಧಾರೆಯನ್ನು ಅದು ಆಸ್ವಾದನೆ ಮಾಡುತ್ತೆ ಅದು ಮಹಾ ಸಮಾಧಿ ಸ್ಥಿತಿ ಅಂತ ಯೋಗಶಾಸ್ತ್ರ ಹೇಳುತ್ತೆ ಕೊನೆಗೆ ಮತ್ತೆ ತಾನು ಹೇಗೆ ಬಂತು ಹಾಗೆ ಅದು ಅಲ್ಲಿಗೆ ಹೋಗಿ ಸೊಪಿಶಿ ಕುಲಕುಂಡೇ ಕುಹರಣಿ ಹಾಗಾಗಿ ಆ ಶಕ್ತಿ ಏನುಂಟಲ್ಲ ಅದನ್ನೇ ಭುವನೇಶ್ವರ ಎನ್ನುವಂತಹ ಶಬ್ದದಿಂದ ಇಲ್ಲಿ ಕರೆದಿತ್ತು ಹಾಗಾಗಿ ಒಳಗಿನ ಸೂರ್ಯ ಅದೇ ಹೊರಗಿನ ಸೂರ್ಯ ಈ ರೀ ರೂಪದಲ್ಲಿ ನಮಗೆ ಅನುಭವಕ್ಕೆ ಬರ್ತಾನೆ ಒಟ್ಟಾರೆ ಎರಡೂರು ಸಹ ಬೆಳಕೆ ಸಮಾನವಾದಂಥ ವಿಚಾರ ಸಮಾನವಾದಂಥ ಅಂಶ ಹಾಗಾಗಿ ಈ ದೇಹ ದೇಹದ ಒಳಗಿರುವಂಥ ಏಳು ಚಕ್ರಗಳು ಎನ್ನುವಂಥ ಭುವನಗಳಿದ್ದಾವಲ್ಲ ಈ ಭುವನಕ್ಕೆ ಒಡೆಯನಾದ್ದರಿಂದ ಅವನು ಭುವನೇಶ್ವರ ಇಲ್ಲಿಗೆ ಈ ಆರನೇ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಳ್ಳೋಣ ಪ್ರಾಯಶಃ ನಾವು ಹೀಗೆ ಹೋದರೆ ಐದು ದಿವಸ ಇದರೊಳಗೆ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಮುಂದಕ್ಕೆ ಓಡಿಸೋಣ ಏಳನೆಯ ಶ್ಲೋಕ ಇಲ್ಲಿಂದ ಹತ್ತೊಂಬತ್ತು ಶ್ಲೋಕಗಳಲ್ಲಿ ನೇರವಾಗಿ ಪ್ರಾರಂಭ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಉಂಟು ಯಾಕೆಂದರೆ ಇನ್ನೆಲ್ಲ ಪ್ರಥಮ ವಿಭಕ್ತಿಯಲ್ಲಿಯೇ ಪ್ರಯೋಗಗಳು ಬರ್ತವೆ ಇಲ್ಲಿ ಏನಾಗಿತ್ತು ಕೇಳಿ ದ್ವಿತೀಯ ವಿಭಕ್ತಿಯಲ್ಲಿ ಬಂತು ಇಂಥ ಸೂರ್ಯನನ್ನು ನೀನು ಪೂಜಯಸ್ವಾ ಪೂಜಿಸುವ ಅಂತ ಆದರೂ ಸಹ ಇವುಗಳನ್ನು ಸಹ ನಾಮಗಳು ಅಂತಲೇ ಪರಿಗಣನೆ ಮಾಡಿ ನೂರ ಇಪ್ಪತ್ತೈದು ನಾಮಗಳು ಅಂತ ಕಥಕ ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ ಇಷ್ಟಾದ ಮೇಲೆ ಏಳನೇ ಶ್ಲೋಕ ಸರ್ವೇವಾತ್ಮಕೋ ಹೇಷ ತೇಜಸ್ವಿ ರಶ್ಮೀ ಭಾವನ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿ ರಾಮ ಏಷ ನೋಡಿ ಬಂತು ಹಿ ಏಷ ಶೇಷ ಎಂ ಸಂಧಿ ಆಗತ್ತೆ ಅದು ಏಷ ಇವನು ನಿನ್ನ ಮುಂದೆ ಕಾಣ್ತಾ ಇದ್ದಾನಲ್ಲ ಇವನು ಈ ಸೂರ್ಯನಾರಾಯಣ ಎಂಥವನು ಗೊತ್ತಾ ಸರ್ವದೇವಾತ್ಮಕಃ ಎಲ್ಲ ದೇವತೆಗಳ ಸ್ವರೂಪ ಮತ್ತೆ ತೇಜಸ್ವಿ ಆತ ತೇಜಸ್ವಿ ರಶ್ಮೀಭಾವನ ರಶ್ಮೀ ಭಾವನಾ ಆ್ಯಸಿಟೀಸ್ ಹಾಗೆ ಹೇಳ್ಬೋಡೋಣ ಇವಾಗ ರಶ್ಮಿ ಭಾವನ ಆಮೇಲೆ ಅರ್ಥ ನೋಡೋಣ ಮತ್ ಪುನಃ ಮತ್ತು ಪುನಃ ಶಬ್ದ ಬಂತು ಏಷಃ ಮತ್ ಪುನಃ ಅಗಸ್ತ್ಯರು ಹೇಳ್ತಿದ್ದಾರೆ ಇವನು ನಿನ್ನ ಮುಂದುಗಡೆ ಇರುವಂಥ ಇವನು ಮತ್ತು ಗುಣಾನ್ ದೇವತೆಗಳನ್ನು ಅಸುರಗಣಗಳನ್ನು ಮತ್ತು ಲೋಕಾನ್ ಎಲ್ಲ ಜನರನ್ನು ಗಭಸ್ಥಿಭಿ ಪಾತಿ ತನ್ನ ಕಿರಣಗಳಿಂದ ಪಾತಿ ರಕ್ಷಿಸುತ್ತಾನೆ ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಇಷ್ಟಾದ ಮೇಲೆ ಸ್ವಲ್ಪ ವಿವರಣೆಯನ್ನು ನೋಡೋಣ ಸರ್ವದೇವಾತ್ಮಕಃ ಇವನು ಎಲ್ಲ ದೇವತೆಗಳಿಗೂ ಆತ್ಮಸ್ವರೂಪ ಯಾಕೆಂದರೆ ಎಲ್ಲರಿಗೂ ಆತ್ಮಸ್ವರೂಪ ಯಾವುದು ಆಗುವುದಕ್ಕೆ ಸಾಧ್ಯ ಯಾವುದು ಪರಿಚ್ಛಿನ್ನವೋ ಯಾವುದು ಲಿಮಿಟೆಡ್ ಆಗಿರುತ್ತೋ ಅದು ಎಲ್ಲರಿಗೂ ಆತ್ಮಸ್ವರೂಪ ಆಗುವ ಸಾಧ್ಯತೆ ಇಲ್ಲವೇ ಇಲ್ಲ ಹಾಗಿದ್ರೆ ಯಾವುದು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರತ್ತೋ ಅದು ಮಾತ್ರ ಎಲ್ಲರಿಗೂ ಸಹ ಆತ್ಮಸ್ವರೂಪ ಆಗುವುದಕ್ಕೆ ಸಾಧ್ಯ ಇದೆ ಹಾಗಿದರೆ ಎಲ್ಲ ಕಡೆಗೂ ವ್ಯಾಪಿಸಿದ್ದು ಯಾವುದು ಅಂದರೆ ಪರಬ್ರಹ್ಮ ವಸ್ತು ಮಾತ್ರ ಆದ್ದರಿಂದ ದೇವತೆಗಳಿಗೂ ರಾಕ್ಷಸರಿಗೂ ಸಜ್ಜನರಿಗೂ ದುಷ್ಟರಿಗೂ ಭ್ರಷ್ಟರಿಗೂ ಎಲ್ಲರಿಗೂ ಸಹ ಆತ್ಮಸ್ವರೂಪ ಯಾವುದು ಅಂದರೆ ಪರಬ್ರಹ್ಮ ವಸ್ತು ಮಾತ್ರ ಹಾಗಾಗಿ ರಾಮ ಸರ್ವದೇವಾತ್ಮಕ ಎಲ್ಲ ದೇವತೆಗಳಲ್ಲೂ ಇರುವವನು ಇವನಾದ್ದರಿಂದ ಇವನು ಎಲ್ಲ ದೇವತೆಗಳ ಸ್ವರೂಪ ಅಲ್ಲಿ ಏನು ಆಯಿತು ಸೂರ್ಯನ ಆರಾಧನೆಯನ್ನು ಮಾಡಿದರೆ ಎಲ್ಲ ದೇವತೆಗಳ ಆರಾಧನೆಯನ್ನೂ ಮಾಡಿದಂತೆ ಆಯಿತು ಯಾಕೆಂದರೆ ಅನ್ಯಥ ಭಾವಿಸ್ಬೇಡಿ ಬೇರೆ ದೇವತೆಗಳು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಸೂರ್ಯನನ್ನಂತೂ ಪ್ರತಿದಿನವೂ ನೋಡ್ತೇವೆ ಇದಕ್ಕಿಂತ ಹೆಚ್ಚಿನ ಮಾತಿನೇನು ಹೇಳಬೇಕು ಅಲ್ವಾ ಒಬ್ಬ ವಿದ್ಯಾವಂತನಿಂದ ಹಿಡಿದು ಹಳ್ಳಿಯ ಗಮಾರನು ಸಹ ವಿದ್ಯಾವಂತರು ಮಾಡದೇದು ಚಿಂತೆ ಇಲ್ಲ ಹಳ್ಳಿಯ ರೈತರು ಬೆಳಗಾತ ಎದ್ದ ತಕ್ಷಣ ಪ್ರತ್ಯಕ್ಷ ದೇವತೆ ಅಂತ ಕೈ ಜೋಡಿಸ್ತಾರೆ ಅವನಿಗೆ ಅಂದರೆ ಅವನ ಆ ಸರ್ವ ದೇವಾತ್ಮಕತ್ವ ಎನ್ನುವಂಥದ್ದನ್ನು ಸಾಮಾನ್ಯ ವ್ಯಕ್ತಿಗಳೂ ಸಹ ಗುರುತಿಸ್ತಾರೆ ಹಾಗಾಗಿ ಎಲ್ಲ ದೇವತೆಗಳ ಸ್ವರೂಪನು ಅವನೇ ಮತ್ತೆ ಅಷ್ಟೇ ಅಲ್ಲ ಏಷ ಮುಂದಿನ ಶಬ್ದ ತೇಜಸ್ವಿ ತೇಜಸ್ವಿ ಅಂದರೆ ಸರ್ವಭಾಸನ ಸಮರ್ಥ ಈ ತಾನೇ ಬಂತು ಅದು ಭಾಸ್ಕರ ಎನ್ನುವ ಶಬ್ದದೊಳಗೆ ಎಲ್ಲವನ್ನೂ ಬೆಳಗಿ ತೋರಿಸುವವನು ಯಾವನೋ ಅವನು ತೇಜಸ್ವಿ ತನ್ನ ಇರುವಿಕೆಯನ್ನು ಮಾತ್ರ ತೋರಿಸುವವನು ತೇಜಸ್ವಿ ಅಲ್ಲ ತಾನು ಇದ್ದು ಬೇರೆಯದನ್ನು ತೋರಿಸುವಂಥವನು ಯಾವನೋ ಅವನು ತೇಜಸ್ವಿ ಅಂತ ನಾವು ಕೆಲವು ಜನ ನೋಡಿದಾಗ ಹೇಳ್ತೇವೆ ಅವರ ಮುಖದಲ್ಲಿ ಎಂಥ ತೇಜಸ್ತಿದಿರಿ ಅಂತ ಕಾರಣ ಏನು ಅಂದರೆ ಕಾರಣ ಇಷ್ಟೇ ಅವರ ಮುಖವನ್ನು ನೋಡಿದಾಗ ನಾನು ಏನಾದರೂ ತಪ್ಪು ಮಾಡಿದ್ದು ಅವರಿಗೆ ಗೊತ್ತಾಗಿಬಿಡುತ್ತೇನೋ ಎನ್ನುವಂಥ ಧ್ವನಿಯಲ್ಲಿ ನಾವು ಈ ಮಾತನ್ನು ಹೇಳ್ತೇವೆ ಯಾಕೆಂದರೆ ಆ ಸಾಮರ್ಥ್ಯ ಇದ್ದ ಹಾಗಿದೆಯೇ ಅಂತ ಅದನ್ನು ಬೆಳಗಿ ತೋರಿಸುವಂಥ ಶಕ್ತಿ ಉಂಟು ಆ ಕಣ್ಣುಗಳಿಗೆ ಅಂತ ಆ ಹಿನ್ನೆಲೆಯಲ್ಲಿ ತೇಜಸ್ವಿ ಮತ್ತು ಮೂರನೆಯದು ರಶ್ಮಿ ಭಾವನ ಅಂತ ರಶ್ಮಿ ಈಗ ತಾನೇ ಒಂದು ಸಲ ಬಂತು ಕಿರಣ ಅಂತೇಳಿದೆ ಜ್ಞಾನ ಕಿರಣ ವಸ್ತು ವಸ್ತುಜಾತಂ ಭಾವೇತಿ ಸತ್ತಾಮೂರ್ತಿ ಮತ್ತು ಸಂಪಾದಯತಿ ಅಂದರೆ ಪ್ರತಿಯೊಂದು ವಸ್ತುವೂ ಸಹ ಇದು ಇದೇ ಅಂತ ಗೊತ್ತಾಗೋದು ನಮಗೆ ಯಾವುದರಿಂದ ಬೆಳಕಿನಿಂದಾಗಿ ಅಂದರೆ ಬೆಳಕೊಂದಿಲ್ಲ ಅಂತಾದರೆ ಆ ವಸ್ತು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಹಾಗಾಗಿ ವಸ್ತುವಿನ ಇರುವಿಕೆಯ ಅರಿವು ಆಗುವುದೇ ನಮಗೆ ಬೆಳಕಿನಿಂದ ಆದ್ದರಿಂದಾಗಿ ವಾಸ್ತವಿಕವಾಗಿ ವಸ್ತುವಿನ ಇರುವಿಕೆ ಬೆಳಕಿನಿಂದಾಗಿ ಅಲ್ವ ಹಾಗಾಗಿ ಅದಕ್ಕೆ ರಶ್ಮಿ ಭಾವನ ಅನ್ನೋದಕ್ಕೆ ಎಲ್ಲ ವಸ್ತುಗಳ ಇರುವಿಕೆಯನ್ನು ತೋರಿಸುವಂಥದ್ದು ಇದು ಲೌಕಿಕವಾದಂಥ ಅರ್ಥ ಆದರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಇದಕ್ಕೊಂದು ವೇದಾಂತದ ಅರ್ಥ ಉಂಟು ಏನು ಅಂದರೆ ರಶ್ಮಿಭಿ ತನ್ನ ಕಿರಣಗಳಿಂದ ಸೂರ್ಯನ ಕಿರಣ ಅದು ಸರ್ವವ್ಯಾಪಕ ಎಲ್ಲ ಕಡೆಗೂ ಹರಡಿಕೊಂಡಿರುವಂಥದ್ದಾದ್ದರಿಂದ ಆ ಕಿರಣಗಳಿಂದ ಯೋಗಿನ ಯೋಗಿಗಳನ್ನು ಯೋಗಿಗಳು ಅಂದರೆ ನಿರಂತರ ಸೂರ್ಯನನ್ನು ಆರಾಧಿಸುವಂತಹ ಕರ್ಮಯೋಗಿಗಳು ಅಂತ ಇಟ್ಕೊಳ್ಳೋಣ ಅಂತಹ ಕರ್ಮಯೋಗಿಗಳನ್ನು ಆತ ಅವರ ಮರಣ ಕಾಲದಲ್ಲಿ ತನ್ನ ಕಿರಣಗಳ ಮೂಲಕ ಅವರನ್ನು ಬ್ರಹ್ಮಲೋಕಂ ಗಮಯತಿ ಪ್ರಾಪಯತಿ ಇತಿ ರಶ್ಮಿಭಾವನ ಬ್ರಹ್ಮಲೋಕಕ್ಕೆ ಅವರನ್ನು ಕಳಿಸಿ ಅಂತ ತನ್ನ ಕಿರಣಗಳ ಮೂಲಕ ಯಾಕೆಂದರೆ ಹೋಗೋದಕ್ಕೊಂದು ವಾಹಕ ಬೇಕಲ್ಲ ಆ ವಾಹಕ ಯಾವುದು ಅಂದರೆ ಸೂರ್ಯನ ಕಿರಣಗಳು ಅಲ್ಲ ಇದನ್ನು ನೀವು ಹೇಳ್ತೀರಿ ಅಂತ ಒಪ್ಪಿಕೊಳ್ಳಬೇಕಾ ನಾನು ನಿಮಗೆ ಸಂಶಯ ಬರುವುದು ಸಹಜಾಗಿ ನನ್ನ ಮಾತಲ್ಲ ಗೀತೆಯ ಎಂಟನೇ ಅಧ್ಯಾಯವನ್ನು ತೆಗೆದು ನೋಡಿ ಸಾಧಕರಾದವರು ಕರ್ಮಿಗಳು ಮತ್ತು ಜ್ಞಾನಿಗಳು ಉಪಾಸಕರು ಹೋಗುವಂಥ ಎರಡು ದಾರಿಯನ್ನು ಹೇಳುತ್ತೆ ಆ ಉಪಾಸನೆ ಮಾಡುವಂಥವರು ಹೋಗುವಂಥ ದಾರಿಯನ್ನು ಹೇಳುವ ಒಂದು ಶ್ಲೋಕ ಉಂಟು అగ్నిర్జ్యోతిర శుక్ల షణ్మాస ఉత్తరాయణం అగ్ని అగ్ని అందరి బలకల్వా జ్యోతి జ్యోతిస్వరూపా ఉత్తరాయణం ఉత్తరాయణ ఆరు తిండు త్ర ప్రయా బ్రహ్మ బ్రహ్మవిదో జనా ಅಲ್ಲಿ ಹೋಗುವವರು ಅಂದರೆ ಆ ದಾರಿಯ ಮೂಲಕ ಹೋಗುವವರು ಹಾಗೆಯೇ ಹೋಗ್ತಾ ಇರ್ತಾರೆ ಅಷ್ಟೇ ಹೊರತು ಸಹ ಮತ್ತೆ ಈ ಪ್ರಪಂಚಕ್ಕೆ ಬರುವುದಿಲ್ಲ ಕಾರಣ ಇದೇ ಮಾತು ಇಲ್ಲಿ ಬಂದಂತಹದ್ದು ಭಾವನಃ ರಶ್ಮಿಭಿ ಯೋಗಿನಃ ಭಾವಯತಿ ಅಂದರೆ ಅವರನ್ನು ಬ್ರಹ್ಮಲೋಕಂ ಪ್ರಾಪಯತಿ ಹಾಗಾಗಿ ಆ ಯೋಗಿಗಳನ್ನು ಬ್ರಹ್ಮಲೋಕಕ್ಕೆ ಕಳಿಸಿಕೊಡುವನು ಆದ್ದರಿಂದ ಅವರ ಸಾಧನೆಗೆ ತಕ್ಕುದಾದ ಫಲವನ್ನು ಕೊಡುವನಾದ್ರಿಂದ ಉಪಾಸಕರಿಗೆ ಏನು ಬೇಕೋ ಅದನ್ನು ಕೊಡುವನಾದ್ರಿಂದ ಅವನು ರಶ್ಮಿಭಾವನ ಮತ್ತೆ ಇದಕ್ಕೆ ಇನ್ನೂ ಉಪನಿಷತ್ತಿನ ಹಿನ್ನೆಲೆ ಉಂಟು ಏನು ಅಂದರೆ ಆ ಶ್ಲೋಕದ ಕೆಳಗೆ ಇನ್ನೊಂದು ಶ್ಲೋಕ ಉಂಟು ಹೋಗಿ ಬರುವವರು ಮತ್ತಿದ್ದಾರೆ ಅಂತ ಧೂಮೋರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯಣಂ ತತ್ರ ಚಾಂದ್ರಮಸಂ ಯೋಗಿ ಪ್ರಾಪ್ಯ ನಿವರ್ತತೆ ಇವರು ದಕ್ಷಿಣಾಯಣದ ದಾರಿಯಲ್ಲಿ ಹೋಗುವವರು ಅವರು ಅಲ್ಲಿ ಹೋಗಿ ಚಂದ್ರಲೋಕದಲ್ಲಿ ಸುಖವನ್ನು ಅನುಭವಿಸಿ ಪಿತೃಲೋಕದ ಸುಖವನ್ನು ಅನುಭವಿಸಿ ಯೋಗಿ ಪ್ರಾಪ್ಯ ನಿವರ್ತತೆ ಅವರು ವಾಪಸ್ ಬಂದುಬಿಡ್ತಾರೆ ಅಂತ ಆದರೆ ಸೂರ್ಯನ ಕಿರಣಗಳ ಮೂಲಕ ಹೋದವರು ವಾಪಸ್ ಬರುವುದಿಲ್ಲ ಚಂದ್ರನ ಕಿರಣಗಳ ಮೂಲಕ ಹೋದವರು ವಾಪಸ್ಸು ಬರ್ತಾರೆ ಆ ಹಿನ್ನೆಲೆಯಲ್ಲಿ ಅವನು ರಶ್ಮಿಭಾವನ ನೋಡಿ ನಾವು ಮಕ್ಕಳಿಗೆ ರಶ್ಮಿ ಅಂತ ಹೆಸರಿರ್ತೇವೆ ಈ ಎಲ್ಲ ಅರ್ಥ ನಮ್ಮ ಮನಸ್ಸಿಗೆ ಬಂದರೆ ಆ ಹೆಸರನ್ನು ಹಿಡಿದು ಕೂಗುವಾಗ ಎಷ್ಟು ಸಂತೋಷವಾಗ್ತದೆ ಹಾಗಾಗಿ ರಶ್ಮಿ ಭಾವನ ಆ ಯೋಗಿಗಳನ್ನು ನೀನು ನಿನ್ನ ಕಿರಣಗಳ ಮೂಲಕ ಅವರು ಇಷ್ಟಪಟ್ಟಿದ್ದನ್ನು ಅವರಿಗೆ ಕೊಟ್ಟು ಅವರ ಆರಾಧನೆಯನ್ನು ನೀನು ಈಡೇರಿಸ್ತೀಯಲ್ಲಪ್ಪ ಹಾಗೆ ನಮ್ಮ ಆರಾಧನೆಯನ್ನೂ ಸಹ ನೀನು ಈಡೇರಿಸು ಎನ್ನುವಂತಹ ಈ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ಮುಂದಿನ ಮಾತು ಲೋಕಾನ್ ಪಾತಿ ಗಭಸ್ತಿಭಿ ಲೋಕಾನ್ ಅಂದರೆ ಈ ಲೋಕವನ್ನು ಆತ ಗಭಸ್ತಿಭಿ ತನ್ನ ಕಿರಣಗಳಿಂದ ಕಾಪಾಡ್ತಾನೆ ಅಂತರ್ಥ ಲೋಕಾನ್ ಅಂದರೆ ಯಾವ್ಯಾವುದು ಅಂದರೆ ದೇವಾಸುರ ಗಣಾನ್ ಲೋಕಾನ್ ದೇವತೆಗಳು ರಾಕ್ಷಸರು ಮತ್ತು ಜನರು ಮನುಷ್ಯರು ಇವರೆಲ್ಲರನ್ನೂ ಸಹ ಆತ ತನ್ನ ಕಿರಣಗಳಿಂದ ಕಾಪಾಡ್ತಾನೆ ಹೇಗೆ ಅಂದರೆ ಯಾಭಿರಾದಿತ್ಯಸ್ತಪತಿ ರಶ್ಮಿಭಿತ್ ಪರ್ಜನ್ಯೋ ವರ್ಷತಿ ಇದೊಂದು ಉಪನಿಷತ್ತಿನ ಮಾತು ಏನು ಅಂದರೆ ಇವರೆಲ್ಲರನ್ನು ಹೇಗೆ ಕಾಪಾಡ್ತಾನೆ ಅಂದರೆ ಮನುಷ್ಯರಿಗೆ ಬೇಕಾದಂತಹ ವೃಷ್ಟಿ ಮಳೆ ಮತ್ತೆ ಅನ್ನ ಇದು ಮನುಷ್ಯರಿಗಾಯಿತು ಮತ್ತು ಅವರಿಗೆ ದೇವತೆಗಳಿಗೆ ಹವಿಸ್ಸು ಮತ್ತು ರಾಕ್ಷಸರಿಗೆ ಅವರ ಅಪೇಕ್ಷೆ ಪಟ್ಟಂತಹ ಸಂಪತ್ತು ಇದೆಲ್ಲವನ್ನೂ ಸಹ ಆತ ಕೊಡ್ತಾನಾದ್ದರಿಂದ ಈ ದೇವಾಸುರ ಗಣಾನ್ ಲೋಕಾನ್ ದೇವತೆಗಳು ಅಸುರರು ಮತ್ತು ಮನುಷ್ಯರು ಈ ಎಲ್ಲ ಗಣಗಳನ್ನೂ ಸಹ ಸಮೂಹವನ್ನೂ ಸಹ ಆತ ಅವರನ್ನು ಕಾಪಾಡ್ತಾನೆ ಮತ್ತೆ ಒಂದು ಶಬ್ದ ಉಂಟು ಬಿಹಿ ಅಂತ ಏನು ಈ ಶಬ್ದಕ್ಕೆ ಅರ್ಥ ಅಂದರೆ ಕಿರಣ ಕಿರಣ ಅಂತ ಈ ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿದ್ದೇನೆ ಮತ್ತು ಮುಂದೆ ಬರುತ್ತೆ ಯಾಕೆ ಇದನ್ನು ಕಿರಣ ಅಂತ ಹೇಳೋದಕ್ಕೆ ಆಗುತ್ತೆ ಈ ಶಬ್ದದಿಂದ ಅಂದರೆ ಈ ಶಬ್ದದ ಎಟಿಮಾಲಜಿ ಸ್ವಲ್ಪ ನೋಡಬೇಕು ನಾವು ಗಮ್ಯತೆ ಇತಿ ಗಹ ನಾವು ಯಾವ ವಸ್ತುವಿನ ಹತ್ತಿರ ನಮ್ಮ ಬುದ್ಧಿಯನ್ನು ಕಳಿಸ್ತೇವಲ್ಲ ಆ ವಸ್ತುವಿಗೆ ಸನ್ಸಲ್ಲಿ ಗಹ ಅಂತ ಹೆಸರು ದೈಹಿಕವಾಗಿ ನೀವು ಆಫೀಸಿಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ ಹಾಗಾಗಿ ಆಫೀಸು ಗಹ ಗಮ್ಯತೆ ಇತಿ ಗಹ ಹೋಗಲು ಪಡತ್ತೆ ಆದ್ದರಿಂದ ಅದು ಗಹ ಅಂತ ಹಾಗೆ ಮಾನಸಿಕವಾಗಿ ಹೋಗಲು ಪಡತ್ತೆ ಆದ್ದರಿಂದ ಯಾವುದೋ ಒಂದು ವಸ್ತು ಇರುತ್ತಲ್ಲ ಅದು ಗಹ ಆದರೆ ಅಲ್ಲಿ ಏನಾಯಿತು ನಾವು ಯಾವ್ಯಾವುದನ್ನು ಮನಸ್ಸಿನಿಂದ ತಿಳಿದುಕೊಳ್ತೇವೋ ಅದೆಲ್ಲವುದೂ ಸಹ ಗಹ ನೋಡಿ ಒಂದು ಶಬ್ದದಲ್ಲಿ ಒಂದು ಅಕ್ಷರದಲ್ಲಿ ಇಷ್ಟು ಅರ್ಥ ಉಂಟು ಆದಮೇಲೆ ಅಂಥ ಜ್ಞೇಯ ವಸ್ತುವನ್ನು ನಾವು ಯಾವ್ಯಾವುದನ್ನು ತಿಳ್ಕೊಳ್ಬೇಕೋ ಅದೆಲ್ಲವನ್ನು ಸಹ ಬಭಸ್ತಿ ಬಭಸ್ತಿ ಅಂದರೆ ದೀಪಯತಿ ಪ್ರಕಾಶಯತಿ ಅಂತ ಈ ಉದಾಹರಣೆಗೆ ನಾನು ಇದನ್ನು ತಿಳ್ಕೊಳ್ಬೇಕು ಅಂತ ನನ್ನ ಮನಸ್ಸನ್ನು ಇದರತ್ತ ಕಳಿಸಿದ್ದೇನೆ ಅದರಿಂದ ಇದು ಗಹ ಆದರೆ ನನ್ನ ಮನಸ್ಸಷ್ಟೇ ಹೋದರೂ ಸಾಕ ನನ್ನ ಕಣ್ಣಿನಲ್ಲಿ ನಿಂತು ಚೈತನ್ಯ ಸ್ವರೂಪನಾಗಿ ಆತ ಇಲ್ಲಿ ಹೋಗಿ ಈ ವಸ್ತುವನ್ನು ಪ್ರಕಟಪಡಿಸಿದರೆ ಪ್ರಕಾಶಪಡಿಸಿದರೆ ಅದನ್ನು ಭಾಸಗೊಳಿಸಿದರೆ ಮಾತ್ರ ನನ್ನ ಮನಸ್ಸಿಗೆ ಅದು ಅರಿವು ಆಗತ್ತೆ ಹಾಗಿಲ್ಲದೇ ಇದ್ದರೆ ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ ಹಾಗಾಗಿ ಗಭಸ್ಥಿಭಿ ತನ್ನ ಕಿರಣಗಳಿಂದ ಅದನ್ನು ಪ್ರಕಾಶಪಡಿಸ್ತಾನೆ ಜ್ಞೇಯ ವಸ್ತು ತಿಳ್ಕೊಳ್ಳುವಂತಹ ಪ್ರತಿಯೊಂದು ವಸ್ತು ಸಹ ನಮಗೆ ಅನುಭವಕ್ಕೆ ಬರುವುದು ಈ ಒಳಗಿರುವಂಥ ಚೈತನ್ಯ ಇಂದ್ರಿಯಗಳ ಮೂಲಕ ಹೋಗಿ ಅದನ್ನು ಸ್ಪರ್ಶ ಮಾಡಿದಾಗ ನಮಗೆ ಅನುಭವಕ್ಕೆ ಬರುತ್ತೆ ಹಾಗಿಲ್ಲದೇ ಇದ್ದರೆ ಅನುಭವಕ್ಕೆ ಬರುವುದಿಲ್ಲ ಹಾಗಾಗಿ ಯೇಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿವಿಹಿ ಅಂತಹ ಸೂರ್ಯ ಅಂದರೆ ಆ ಆದಿತ್ಯ ಈ ರೀತಿಯಾಗಿ ಎಲ್ಲರನ್ನೂ ಸಹ ಕಾಪಾಡ್ತಾನೆ ಎನ್ನುವಂತಹ ಈ ಮಂಗಳಕರುವಂತಹ ಶಬ್ದದೊಂದಿಗೆ ಏಳು ಶ್ಲೋಕ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ನಿಲ್ಲಿಸೋಣ ನಾಳೆ ಆರೂವರೆಗೆ ಸೇರಿದಾಗ ಮತ್ತೆ ಮುಂದಿನ ಏಷ ಬ್ರಹ್ಮಾಚ ವಿಷ್ಣುಶ್ಚ ಎನ್ನುವಂಥ ಶ್ಲೋಕದ ಚಿಂತನೆಯನ್ನು ಮುಂದುವರೆಸೋಣ ಅಲ್ಲಿಯವರಿಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು ಮಹೇಶ ಬ್ರಹ್ಮ ಚ ವಿಷ್ಣುಶ್ಚ ಅಂತ ತ್ರಿಮೂರ್ತಿಗಳು ಇದನ್ನೆಲ್ಲ ಅವತ್ತಿಂದ ನಿಮ್ಮದು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದ್ರ ಬಗ್ಗೆ ಒಂದು ನಮ್ಗೆ ಆಸಕ್ತಿ ಇತ್ತು ಕೇಳ್ಕೊಂಡಾಗ ಸರ್ ಒಂದು ಬೇಸಿಕ್ ಡೌಟು ಸರ್ ಯೋಗ ವಾಸಿಷ್ಠ ಹಾಗೂ ಆದಿತ್ಯ ಹೇಳಿದಕ್ಕೂ ವ್ಯತ್ಯಾಸ ಇದೆ ನಾನು ಯೋಗ ವಾಸಿಷ್ಠ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಕೇಳಿದ್ದೀನಿ ಜಾಸ್ತಿ ಏನು ನಂಗೆ ಗೊತ್ತಿಲ್ಲ